ಪ್ರಿಯ ವೀಕ್ಷಕರೇ, ನಮಸ್ಕಾರ. ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಲೋಕಸಭಾ ಚುನಾವಣೆ ಕಾವು ಏರ್ತಾ ಇದೆ. ಈಗಾಗಲೇ ರಾಜಕೀಯ ಪಕ್ಷಗಳು ಪ್ರಚಾರದ ಭರಾಟೆ ಕೂಡ ಹೆಚ್ಚಾಗಿದೆ. ಜೊತೆಗೆ ಚುನಾವಣಾ ಆಯೋಗ ಕೂಡ ಸರ್ವಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅತಿ ಮುಖ್ಯವಾಗಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸುವ ಸಲುವಾಗಿ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಚುನಾವಣಾ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಈ ಬಾರಿ ಅತ್ಯಂತ ಹೆಚ್ಚು ಕೈಗೊಂಡಿದ್ದಾರೆ. ಇವತ್ತು ಈ ವಿಷಯದ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಆರ್ ವೆಂಕಟೇಶ್ ಕುಮಾರ್ ಅವರು, ಅಪರ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ. ವೆಂಕಟೇಶ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದಲ್ಲಿ ಚುನಾವಣೆ ತಯಾರಿ ಹೇಗೆ ನಡೀತಾ ಇದೆ? ರಾಜ್ಯದಲ್ಲಿ ಈಗಾಗಲೇ ಎಲ್ಲರೂ ಗೊತ್ತಿದ್ದಾಗ ಎರಡು ಹಂತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಚುನಾವಣೆ ನಡೆಯಲಿದೆ. ಮೊದಲನೇ ಹಂತ ಏಪ್ರಿಲ್ 26ನೇ ತಾರೀಕಿಗೆ ಮತದಾನ ಇದೆ. ಈಗ 28 ಮಾರ್ಚಿಗೆ ನಾಮಿನೇಷನ್ ಪ್ರಾಸೆಸ್ ಶುರುವಾಗಲಿದೆ. ಮಿಕ್ಕುಳಿದ 14 ಕಾನ್ಸ್ಟಿಟ್ಯೂನ್ಸಿ, ಉತ್ತರ ಕರ್ನಾಟಕದಲ್ಲಿರುವ 14 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮೇ 7ನೇ ತಾರೀಕಿಗೆ ಚುನಾವಣೆ ಇದೆ. ಈಗಾಗಲೇ ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ರೆಡಿ ಮಾಡಿಕೊಂಡಿದ್ದೀವಿ. ಎಲ್ಲ ಟೀಮ್ಸು ಎಲ್ಲ ರೆಡಿ ಇದೆ. ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸು ರೆಡಿ ಇದೆ. ಸ್ಟ್ಯಾಷ್ನರಿ ಎಲ್ಲ ಪರ್ಚೇಸ್ ಮಾಡಿದ್ದೀವಿ. ಎಲ್ಲ ಅಫಿಷಿಯಲ್ಸ್ ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ಚುನಾವಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಕಂಪ್ಲೀಟ್ ಮಾಡಿಕೊಂಡಿದ್ದೀವಿ. ಸೊ ಈ ಬಾರಿಯ ಚುನಾವಣೆ ಐತಿಹಾಸಿಕವಾಗಿದ್ದು, ಯಾಕಂತಂದರೆ ಆಲ್ಮೋಸ್ಟ್ 100 ಕೋಟಿ ಜನ ಹೆಚ್ಚು ಕಮ್ಮಿ ಈ ಬಾರಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಒಂದು ಹಬ್ಬ ಅಥವಾ ಉತ್ಸವ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಸೊ ಒಂದು ದೊಡ್ಡ ಚಾಲೆಂಜು ಎಲೆಕ್ಷನ್ ಕಮಿಷನ್ಗೆ ಇರೋದಂತಂದರೆ, ಸೊ ಇಷ್ಟೊಂದು ವೈವಿಧ್ಯತೆ ಇರುವಂಥ ದೇಶ, ಸೊ ರಾಜ್ಯ, ಸೊ ಇಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೆಯದೇ ರೀತಿಯಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ಚುನಾವಣೆ ನಡೀಬೇಕು. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ಕೂಡ ಪಾಲ್ಗೊಳ್ಬೇಕು. ಸೊ ಇದನ್ನು ಹೇಗೆ ನೀವು ಫೇಸ್ ಮಾಡ್ತಾ ಇದ್ದೀರಿ? ಸೊ ಈಗಾಗಲೇ ತಾವು ಹೇಳಿದಾಗ ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ಆಗಬೇಕಾದರೆ ಒಂದು ಮಾದರಿ ನೀತಿ ಸಂಹಿತೆ ಎಂದು ಅದಕ್ಕೆ ಚುನಾವಣಾ ಆಯೋಗ, ಭಾರತ ಚುನಾವಣಾ ಆಯೋಗ ಒಂದು ಇದನ್ನು ತಂದಿದ್ದಾರೆ. ಇದು ಹಲವಾರು ವರ್ಷಗಳಿಂದ ಇದೆ, ಇದೇನು ಹೊಸದಾಗಿ ಬಂದಿಲ್ಲ. ಬಟ್ ಪ್ರತಿ ಚುನಾವಣೆಯಲ್ಲೂ ಕೂಡ ಇದು ಮಾರ್ಪಾಡುಗಳು, ಕೆಲವು ವಿಷಯಗಳು ಸೇರ್ಪಡೆ ಆಗ್ತಾ ಬರ್ತಾ ಇದೆ. ಸೊ ಈ ವರ್ಷ ಕೂಡ ಈ ಚುನಾವಣೆಯಲ್ಲೂ ಕೂಡ ಆ ಥರ ಒಂದು ಮಾದರಿ ನೀತಿ ಸಂಹಿತೆಯನ್ನು ಯಾವ ದಿನಾಂಕಕ್ಕೆ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿದೆ 16 ಮಾರ್ಚ್, ಸೊ ಆ ದಿನಾಂಕದಿಂದ ಇದು ಜಾರಿಗೆ ಬಂತು. ಸೊ ಈಗ ಮಾದರಿ ನೀತಿ ಸಂಹಿತೆಯಲ್ಲಿ 3 ಕ್ಯಾಟಗರೀಸ್ ಬರ್ತಾ ಇದೆ. ಒಂದು, ಮೊದಲನೆಯದು ಅಧಿಕಾರದಲ್ಲಿರುವ ಪಕ್ಷ. ಎರಡನೆಯದು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್, ಎಲ್ಲ ರಾಜಕೀಯ ಪಕ್ಷಗಳು. ಮೂರನೆಯದು ಸರ್ಕಾರಿ ಅಧಿಕಾರಿಗಳು. ಈ 3 ಕ್ಯಾಟಗರಿಗೆ ಮಾದರಿ ನೀತಿ ಸಂಹಿತೆ ಅನ್ವಯಿಸ್ತದೆ. ಈಗ ಮೊದಲನೇ ಕ್ಯಾಟಗರಿ ನಾವು ನೋಡಬೇಕಾದ್ರೆ ಅಧಿಕಾರದಲ್ಲಿರೋ ಪಕ್ಷ, ಎಲ್ಲ ಅಂದರೆ ಎಲ್ಲ ಪ್ರತಿ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಪಕ್ಷಗಳಿಗೆ ಇದು ಅನ್ವಯಿಸ್ತದೆ. ಚುನಾವಣೆ ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ಆಗಬೇಕಾದ್ರೆ ಎಲ್ರಿಗೂ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಸಮಾನತೆ ಇರಬೇಕು. ಎಲ್ಲ ಪೊಲಿಟಿಕಲ್ ಪಾರ್ಟಿ, ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ಸಮವಾದ ಒಂದು ಅವಕಾಶ ಸಿಗಬೇಕು. ಈಗ ಅಧಿಕಾರದಲ್ಲಿರೋ ಪಕ್ಷ ಮತ್ತು ಅದನ್ನು ಯೂಸ್ ಮಾಡಿಕೊಂಡು ಅವರು ಬೇರೆ ಬೇರೆ ವಿಷಯಗಳು, ಪ್ರಾಮಿಸ್ಗಳು, ಭರವಸೆಗಳು ಈ ಥರ ಕೊಡೋಕ್ಕೆ ಶುರು ಮಾಡಿದರೆ ಮಿಕ್ಕುಳಿದ ಅಭ್ಯರ್ಥಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಅದು ಅಡಚಣೆ ಆಗ್ತದೆ, ಅವರಿಗೆ ಅನ್ಫೇವರಬಲ್ ಆಗಿ ಆಗ್ತದೆ. ಇದನ್ನು ತಡೆ ಮಾಡಬೇಕು. ಈ ಉದ್ದೇಶದಿಂದ ಈ ಅಧಿಕಾರದಲ್ಲಿರೋ ಪಕ್ಷಕ್ಕೆ ಮೊದಲನೇದಾಗಿ ಅವರು ಕೆಲವು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಅಂದರೆ ಅವರು ಹೊಸ ಪಾಲಿಸಿಗಳು ಅನೌನ್ಸ್ ಮಾಡುವಂಗಿಲ್ಲ, ಹೊಸ ಸ್ಕೀಮ್ಸ್ ಹೇಳಬಾರ್ದು, ಹೊಸ ಭರವಸೆಗಳು ಪ್ರಾಮಿಸ್ ಮಾಡಬಾರ್ದು, ಸರ್ಕಾರಿ ಯಂತ್ರವನ್ನು ಯೂಸ್ ಮಾಡಬಾರ್ದು, ಸರ್ಕಾರಿ ಯಂತ್ರಗಳನ್ನು ಚುನಾವಣಾ ಪ್ರಚಾರಕ್ಕೆ ಯೂಸ್ ಮಾಡಬಾರ್ದು. ಈವನ್ ಅವರು ವೆಹಿಕಲ್ ಕೂಡ ಮನೆಯಿಂದ ಆಫೀಸ್ ತನಕ ಹೋಗ್ಬೋದು, ಬೇರೆ ಕಡೆ ತಗೊಂಡು ಹೋಗಬಾರ್ದು. ಮತ್ತು ಇದರಲ್ಲಿ IBಗಳಲ್ಲಿ, ಗೆಸ್ಟ್ ಹೌಸ್ನಲ್ಲಿ ಯಾವುದೇ ರಾಜಕೀಯ ಮೀಟಿಂಗ್ ಮಾಡಬಾರ್ದು. ಈ ಥರ ಯಾವುದೇ ಅಫಿಷಿಯಲ್ಸನ್ನು ಕೂಡ ಕರೆಯುವಂಗಿಲ್ಲ, ಯಾವುದೇ ಮಿನಿಸ್ಟರ್ಸ್ ಕೂಡ, ಯಾವುದೇ ಎಲೆಕ್ಷನಲ್ಲಿ ಪಾಲ್ಗೊಂಡಿರೋ ಯಾವುದೇ ಅಧಿಕಾರಿಗಳನ್ನು ಕರೆಯುವಂಗಿಲ್ಲ, ಮೀಟಿಂಗ್ ಮಾಡುವಂಗಿಲ್ಲ. ಸೊ ಇದು ಈ ಥರ ಒಂದು ಸೆಟ್ ಆಫ್ ಇದು ಅಧಿಕಾರದಲ್ಲಿರುವ ಪಕ್ಷಗಳಿಗೆ ಕೊಟ್ಟಿದ್ದಾರೆ. ಎರಡನೇ ಕ್ಯಾಟಗರಿ ನೀವು ನೋಡಿದರೆ ಇದು ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳಿಗೆ ಅಂದರೆ ಇನ್ಕ್ಲೂಡಿಂಗ್ ಅಧಿಕಾರದಲ್ಲಿರುವ ಪಕ್ಷ, ಅವರು ರಾಜಕೀಯ ಪಕ್ಷನೇ ಅಲ್ವಾ, ಎಲ್ರಿಗೂ ಅನ್ವಯಿಸ್ತದೆ. ಅಂದರೆ ವೋಟ್ ಮತಯಾಚನೆ ಮಾಡುವಾಗ ಇದು ರಿಲಿಜನ್, ಧರ್ಮ, ಜಾತಿ ಮತ್ತು ಲಿಂಗ, ಭಾಷೆ,
ಈ ಆಧಾರದ ಮೇಲೆ ಪ್ಲೇಸ್ ಆಫ್ ಬರ್ತ್ ರೇಸು ಇದೆಲ್ಲ ಅವರು ಇನ್ವೋಕ್ ಮಾಡಿ ಯಾವುದೇ ಕಾರಣ ಕೂಡ ಮತಯಾಚನೆ ಮಾಡಬಾರದು. ಒಂದು ಸೆಕೆಂಡ್, ಧಾರ್ಮಿಕ ಸ್ಥಳಗಳನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು, ಸಿಂಬಲ್ಸ್ ಯೂಸ್ ಮಾಡಬಾರ್ದು. ಮತ್ತು ಎರಡು ಗುಂಪುಗಳಿಗೆ ಮಧ್ಯದಲ್ಲಿ ಎನಿಮಿಟಿ, ದ್ವೇಷ, ವಿರೋಧ, ದ್ವೇಷ ಆಗುವ ರೀತಿಯಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬಾರದು. ಮೂರನೇದು, ಕಾನೂನುಗಳಲ್ಲಿ ಈಗ ನಮ್ಮ ಐ ಪಿ ಸಿ ಇದೆ, ಇಂಡಿಯನ್ ಪೆನಲ್ ಕೋಡ್ ಇದೆ, ಮತ್ತು ವಿವಿಧ ಕ್ರಿಮಿನಲ್ ಲಾಸ್ ಇದೆ. ಸೊ ಈ ಲಾಸ್ ಪ್ರಕಾರ ಯಾವ್ಯಾವುದು ಮಾಡಬಾರ್ದೆಂದು ನಿರ್ಬಂಧ ಇದೋ ಅದೆಲ್ಲ ಕೂಡ ಯಾವುದೇ ಕಾರಣಕ್ಕೂ ಮಾಡುವಂಗಿಲ್ಲ. ಆಮೇಲೆ ಪರ್ಸ್ನಲ್ ಅಟ್ಯಾಕ್ ಮಾಡೋದು, ಯಾವುದೋ ಒಂದು ಪಕ್ಷ ಅಥವಾ ಯಾರ ಒಂದು ಒಬ್ಬ ಅಭ್ಯರ್ಥಿ ಒಬ್ಬ ಲೀಡರ್ ಮೇಲೆ ಪರ್ಸ್ನಲಾಗಿ ಅಟ್ಯಾಕ್ ಮಾಡಬಾರ್ದು. ಈಗ ಒಬ್ಬ ಪಕ್ಷದ ಪಾಲಿಸಿಗಳು, ಅವ್ರ ಮ್ಯಾನಿಫೆಸ್ಟೋ ಅಥವಾ ಅವ್ರದ್ದು ಪ್ರೋಗ್ರಾಮ್ಗಳು, ಅವರ ಹಿಂದಿನ ಅವರು ಮಾಡಿದ ಸರ್ಕಾರಗಳಲ್ಲಿ ಆಗಿರೋ ಯೋಜನೆಗಳ ಬಗ್ಗೆ ಕ್ರಿಟಿಸೈಸ್ ಮಾಡಬಹುದು, ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡಬಹುದು. ವೈಯಕ್ತಿಕ ನಿಂದನೆ, ಪರ್ಸ್ನಲ್ ಆಗಿ ಅಟ್ಯಾಕ್ ಯಾವುದು ಮಾಡುವಂಗಿಲ್ಲ. ಸೊ ಈ ಥರ ಅವ್ರಿಗೊಂದು ಸೆಟ್ ಆಫ್ ಕಂಡೀಷನ್ ಇದೆ. ಮೂರನೇದು, ಸರ್ಕಾರಿ ಯಂತ್ರ. ಸರ್ಕಾರಿ ಯಂತ್ರದಲ್ಲಿ ಎಲ್ಲ ಅಧಿಕಾರಿಗಳು ದೊಡ್ಡ ಮಟ್ಟದಿಂದ ಕೆಳಮಟ್ಟದನ್ನು ಎಲ್ಲ ಅಧಿಕಾರಿಗಳು ಇರ್ತಾರೆ. ಸೊ ಇವರು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಎಲೆಕ್ಷನ್ ಕೆಲಸದಲ್ಲಿ ಪಾಲ್ಗೊಳ್ಳಬಾರ್ದು, ಯಾವುದೇ ಪಕ್ಷದ ಪರವಾಗಿ ನಿಷ್ಪಕ್ಷವಾಗಿ, ಅಂದರೆ ಟೋಟಲ್ ಇಂಪಾರ್ಶಾಲಿಟಿ, ಅಬ್ಸಲ್ಯೂಟ್ ನ್ಯೂಟ್ರಾಲಿಟಿ ಅಂತ ಹೇಳ್ತಾರೆ. ಸೊ ಈ ಪ್ರಕಾರ ಯಾವುದೇ ಪಾರ್ಟಿಗೆ ಪಕ್ಷ ಕೂಡ ಸಪೋರ್ಟ್ ಮಾಡುವಂಗಿಲ್ಲ, ಇದು ಮಾಡಬಾರ್ದು. ಮತ್ತು ಈ ಥರ ಮೀಟಿಂಗ್ ಯಾರ್ದಿಗೂ ಅಟೆಂಡ್ ಮಾಡಬಾರ್ದು. ಈವನ್ ಅಧಿಕಾರದಲ್ಲಿರುವ ಅವರು ಮಿನಿಸ್ಟರ್ಸ್ ಕರೆದಿದ್ರು ಕೂಡ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಬಾರ್ದು. ಈ ಥರ ಒಂದು ಸೆಟ್ ಆಫ್ ಗೈಡ್ಲೈನ್ಸ್ ಕೊಟ್ಟಿದೆ. ಇದು ಎಲ್ಲರನ್ನೂ ಕೂಡ ನಾವು ಪಾಲನೆ ಮಾಡಬೇಕು, ಮಾಡದೇ ಇರೋದ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೂಡ ತಗಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಈಗ ನೀವು ನೋಡಿದರೆ ಹಿಂದಿನ ನಮ್ಮ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 2200 FIR-ಗಳಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸ್ ಬೇರೆ ಮೂರನೇ ವ್ಯಕ್ತಿಗಳ ಮೇಲೆ ಈ ಥರ ಸುಮಾರು ಆಗಿದೆ. ಸೊ ಇದು ಒಂದು ಪ್ರಮುಖವಾದ ವಿಷಯ ಪಾರದರ್ಶಕ ಚುನಾವಣೆ ಮಾಡಬೇಕಾದ್ರೆ. ಸರ್, ಬಂದು ಚುನಾವಣಾ ಆಯೋಗಕ್ಕೆ ಇರೋದೊಂದು ದೊಡ್ಡ ಸವಾಲು ಅಂದರೆ ಮತ್ತೊಂದು, ಸೊ ಚುನಾವಣಾ ಮತದಾನ ಪ್ರಮಾಣ. ಸೊ ಪ್ರತಿ ಬಾರಿ ನೋಡ್ತೀವಿ ಕೆಲವೊಂದಿಷ್ಟು ಆಯ್ದ ಕ್ಷೇತ್ರಗಳಲ್ಲಿ ತುಂಬ ಕಮ್ಮಿ ಆಗುತ್ತೆ, ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ನ್ಯಾಷನಲ್ ಎವರೇಜ್ಗಿಂತ ಜಾಸ್ತಿ ಇರುತ್ತೆ, ಕೆಲವೊಂದಿಷ್ಟು ಬಿಲೋ ನ್ಯಾಷನಲ್ ಎವರೇಜ್ಗಿಂತ ಕಮ್ಮಿ ಇರುತ್ತೆ. ಸೊ ಆ ಕ್ಷೇತ್ರಗಳು ಯಾವ್ಯಾವು ನ್ಯಾಷನಲ್ ಎವರೇಜ್ಗಿಂತ ಕಮ್ಮಿ ಇರುವು, ಅಲ್ಲಿ ಓವರಾಲ್ ಆಗಿ ನೀವು ಮತದಾನ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಿ ಈ ಬಾರಿ? ಈಗ ಈ ಮತದಾನ, ನೀವು ಹೇಳಿದಾಗ ಮತದಾನ ಪ್ರಮಾಣ ಎಲ್ಲ ಕಡೆಯೂ ಸಮಾನವಾಗಿ ಇರೋದಿಲ್ಲ. ಮೇಯ್ನಾಗಿ ಹೇಳಬೇಕಾದ್ರೆ ಅರ್ಬನ್ ರೂರಲ್ ಡಿವೈಡ್, ಅಂದರೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ, ಇದು ಒಂದು ಮೇಯ್ನ್ ಡಿವೈಡ್. ಇದು ಅರ್ಬನ್ನಲ್ಲೂ ಕೂಡ, ನಗರ ಪ್ರದೇಶಗಳಲ್ಲೂ ಕೂಡ, ಮೆಟ್ರೋಪಾಲಿಟನ್ ಸಿಟೀಸ್ ಇದಲ್ವಾ, ಈ ನಗರ ಪ್ರದೇಶಗಳಲ್ಲಿ ಈ ದೊಡ್ಡ ನಗರಗಳಿದಲ್ವಾ, ಇದು ಸಿಟೀಸ್, ದೊಡ್ಡ ದೊಡ್ಡ ಸಿಟೀಸು. ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ಮತದಾನ ಪ್ರಮಾಣ ಅತಿ ಕಮ್ಮಿ ಇದೆ. ಇದು ನಮ್ಮ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ಪ್ರಾಬ್ಲಮ್ ಇದೆ. ಈ ಕಾರಣ ಏನಂದ್ರೆ ನಾವು ಇದು ಮಾಡಿದರೆ ಮೇಯ್ನ್ಲಿ ಮೈಗ್ರೆಂಟ್ ಪಾಪ್ಯುಲೇಷನ್ ಇಲ್ಲಿ ಜಾಸ್ತಿ ಬರ್ತಾ ಇದೆ, ಮೈಗ್ರೆಂಟ್ ಪಾಪ್ಯುಲೇಷನ್. ಇನ್ನೊಂದು, ಮೈಗ್ರೆಂಟ್ ಅಂದರೆ ಒಂದು ಬೇರೆ ಕಡೆಯಿಂದ ನಮ್ಮ ಬೆಂಗಳೂರಿಗೆ ರಾಜ್ಯಕ್ಕೆ ಬರೋರು ನಮ್ಮ ಕಡೆಯಿಂದ ಬೇರೆ ಕಡೆ ಹೋಗಿರ್ತಾರೆ. ಈಗ ಅವರು ಅದರಲ್ಲಿ ಇದಾಗಿರ್ತಾರೆ, ಇವರೆಲ್ಲ ವೋಟರ್ ಆಗಿ ರಿಜಿಸ್ಟರ್ ಆಗಿರ್ತಾರೆ, ಬಟ್ ವೋಟ್ ಮಾಡೋದೇ ಇಲ್ಲ. ನಮ್ಮಲ್ಲಿ ನೋಡಿದರೆ ಇಷ್ಟು ಜನ ವೋಟರ್ಸ್ ಇದ್ದಾರೆ, ಇವರೆಲ್ಲ ಯಾರು ಇಲ್ಲಿ ಇಲ್ಲವೇ ಇಲ್ಲ, ಕೆಲವು ಜನ ಹೋಗಿರ್ತಾರೆ, ಮೋಸ್ಟ್ಲಿ ಕೆಲಸ ನಿಮಿತ್ತ ಹೋಗಿರ್ತಾರೆ. ಇನ್ನೂ ಕೆಲವು ಗ್ರಾಮೀಣ ಭಾಗದಲ್ಲಿ ನೋಡಿದರೆ ಕೂಡ, ಈಗ ನಾರ್ತ್ ಕರ್ನಾಟಕ ನೋಡಿ, ಕಲ್ಯಾಣ ಕರ್ನಾಟಕ ಭಾಗ, ಮುಂಬೈ ಕರ್ನಾಟಕದಲ್ಲಿ ಮೈಗ್ರೇಷನ್ ಆಗೋದು ಕೆಲಸ ನಿಮಿತ್ತ ಫ್ಯಾಮಿಲಿಯಾಗೇ ಹೋಗ್ತಾರೆ, ಅಲ್ಲಿ ಒಬ್ಬರು ಹೋಗೋದಲ್ಲ, ಇಡೀ ಫ್ಯಾಮಿಲಿನೇ ಮೈಗ್ರೇಟ್ ಆಗಿಬಿಡ್ತಾರೆ. ಸೊ ಅದು ಕೂಡ ಒನ್ ಆಫ್ ದ ರೀಸನ್ಸ್ ಈ ಮೈಗ್ರೇಷನ್ಗೆ. ಇನ್ನು ಎರಡನೇ ರೀಸನ್ ನಾವು ನೋಡಬೇಕಾದ್ರೆ ಆಸಕ್ತಿ ಕಮ್ಮಿ ಇರೋದು. ಕೆಲವು ಇದರಲ್ಲಿ ನೋಡಿದರೆ ಈಗ ಬೆಂಗಳೂರೇ ತಗೊಂಡ್ರೆ ಸುಮಾರು ಇದರಲ್ಲಿ ಪಾಶ್ ಏರಿಯಾಸ್ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನೋಡಿದರೆ ಬೂತ್ ವೈಸ್ ಪರ್ಸೆಂಟೇಜ್ ನಾವು ನೋಡ್ತೀವಿ. ನಮ್ಮಲ್ಲಿ ಆ ಸಿಸ್ಟಮ್ ಇದೆ, ಈಚ್ ಬೂತ್ ಎಲೆಕ್ಷನ್ ಬೂತ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ ವೋಟ್ ಆಗಿದೆ ಅಂತ ಒಂದು ಅನಲೈಸ್ ಮಾಡ್ತೀವಿ. ಅಲ್ಲಿ ನೋಡಿದರೆ ಇಂಥವು ಏರಿಯಾಗಳಲ್ಲಿ ಮತದಾನ ಪ್ರಮಾಣ ತುಂಬ ಕಡಿಮೆ ಇದೆ, 30%, 40%, 50%. ಸೊ ಈಗ ಓವರಾಲಾಗಿ ಏನಾಗ್ತದೆ ಅಂದರೆ ಬೆಂಗಳೂರಿನಲ್ಲಿ, ಬೆಂಗಳೂರು ಸಿಟಿನಲ್ಲಿ, ಅದು ಅಸೆಂಬ್ಲಿ ಆಗಲಿ ಮತ್ತು ವಿಧಾನಸಭಾ ಇದು ಲೋಕಸಭಾ ಚುನಾವಣೆ ಆಗಲಿ, ಎಲ್ಲ ಇದರಲ್ಲಿ ನೋಡಿದರೆ ಒಂದು 50-55% ಒಳಗಡೆ ಈ ರೇಂಜ್ನಲ್ಲೇ ಬರ್ತಾ ಇದೆ. ಇದಕ್ಕಿಂತ ದಾಟಿ ನಾವು ಮುಂದಕ್ಕೆ ಹೋಗಿ ಆಗ್ತಾ ಇಲ್ಲ. ಸೊ ಇದು ಎರಡು ನಾನು ಹೇಳಿದ್ದು ಮೈಗ್ರೇಷನ್, ಎರಡನೇದು ಆಸಕ್ತಿ ಕಡಿಮೆ ಇರೋದು. ಇದು ಎರಡು ಪ್ರಮುಖವಾದ ರೀಸನ್ಸ್, ಕಾರಣಗಳಿಂದ ನಾವು ಐಡೆಂಟಿಫೈ ಮಾಡಿದ್ವಿ. ಇನ್ನು ಕೆಲವು ರೂರಲ್ ಏರಿಯಾದಲ್ಲಿ ನೀವು ಹೇಳಿದಾಗ, ಈ ಸದರ್ನ್ ಕರ್ನಾಟಕದಲ್ಲಿ ನೋಡಿದರೆ ಮತದಾನ ಪ್ರಮಾಣ ತುಂಬ ಹೆಚ್ಚಿದೆ. ಈಗ ಮಂಡ್ಯ ತಗಲಿ, ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ಈ ಭಾಗದಲ್ಲಿ ನೋಡಿದರೆ ಮತದಾನ ಪ್ರಮಾಣ ತುಂಬ ಹೆಚ್ಚಿದೆ.
ಇವರೆಲ್ಲ 75-80% ಮೇಲೆ ಬಂದು ಈಗ ಇನ್ನು ನೀವು ನೋಡಿದರೆ ಕಲ್ಯಾಣ ಕರ್ನಾಟಕ ನಾರ್ತ್ ಕರ್ನಾಟಕದಲ್ಲಿ ನೋಡಿದರೆ ಅಲ್ಲಿ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಈ ಭಾಗ ಬಿಜಾಪುರ ಇಲ್ಲಿ ಎಲ್ಲ ನೋಡಿದರೆ ಒಂದು 60-65% ಬರ್ತಾ ಇದೆ. ಇದು ಸ್ಟೇಟ್ ಆವರೇಜ್ಗಿಂತ ಕಡಿಮೆ ಇದೆ. 65% 67-68 ಈ ಥರ ಬರ್ತಾ ಇದೆ. ಸ್ಟೇಟ್ ಆವರೇಜ್ಗಿಂತ ಕಡಿಮೆ ಬರ್ತಾ ಇದೆ. ಅದಕ್ಕೆ ನಾನು ಪ್ರಮುಖವಾಗಿ ಹೇಳಿದ ರೀಸನ್ ಅಂದರೆ ಈ ಮೈಗ್ರೇಷನ್ ಅಂದರೆ ವೋಟರ್ ಆಗಿ ರಿಜಿಸ್ಟರ್ ಆಗಿದ್ದಾರೆ ಎಲ್ಲ ಬೇರೆ ಕಡೆ ಮೇಯ್ನ್ಲಿ ನೋಡಿದರೆ ಮುಂಬೈ ಪುಣೆ ಮತ್ತು ಈ ಕಡೆ ಹೈದ್ರಾಬಾದ್ ಈ ಥರ ಎಲ್ಲ ಮೈಗ್ರೇಷನ್ ಆಗ್ತಾರೆ. ಸೊ ಅದು ಎಲೆಕ್ಷನ್ ಟೈಮ್ನಲ್ಲಿ ಅವರು ವಾಪಸ್ ಬಂದು ವೋಟ್ ಹಾಕಬೇಕು. ಸೊ ಅದು ಎಗೈನ್ ಅದು ನಾವು ರಜೆ ಕೊಡೋಕ್ಕೆ ಹೇಳ್ತೀವಿ, ಅಕ್ಕಪಕ್ಕದಲ್ಲಿರೋ ರಾಜ್ಯಗಳಿಗೆ ರಜೆ ಕೊಡಬೇಕೆಂದು ಘೋಷಣೆ ಮಾಡಿ ಅಂತ ಹೇಳ್ತೀವಿ. ಅವರು ಮಾಡ್ತಾರೆ, ಮತ್ತು ಎಗೈನ್ ಇಟ್ ಈಸ್ ಅಪ್ ಟು ದ ಪೀಪಲ್. ಮತ್ತು ಅವರು ಆಸಕ್ತಿ ತೋರಿಸ್ಬೇಕು, ಈ ಒಂದು ದಿನಕ್ಕೆ ಮತ್ತೆ ಬಂದು ಹೋಗಬೇಕಾ, ಈ ಥರ ಕೆಲವ್ರ ಕಡೆ ನಾವು ಮಾತಾಡಿದಾಗ ಅನಲೈಸ್ ಮಾಡಿದಾಗ ಈ ಥರ ಅವರು ಒಂದು ಟೈಮ್ ಇಟ್ಕೊಂಡಿದ್ದಾರೆ. ಒಂದು ಹಬ್ಬ ಟೈಮ್ನಲ್ಲಿ ಎಂಟೈರ್ ಫ್ಯಾಮಿಲಿ ವಾಪಸ್ ಬರ್ತಾರೆ, ಬಂದರೆ ಒಂದು 10-15 ದಿವಸ ಅಲ್ಲಿ ಇರ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ. ಇದು ಎಲೆಕ್ಷನ್ ಮಧ್ಯದಲ್ಲಿ ಎಲ್ಲ ಒಂದು ದಿವಸ ಬರ್ತದೆ, ಮತ್ತು ಒಂದು ದಿನಕ್ಕೆ ಬರಬೇಕಾ? ಸೊ ಇದು ಮೇಯ್ನ್ಲಿ ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು, ಅರಿವು ಮೂಡಿಸೋದೇ ಈಗ ನಾವು ಮಾಡ್ತಾ ಇರೋದು. ಅಂದರೆ ಇದು ಜಸ್ಟ್ ಒಂದು ದಿವಸ ಬಂದು ಹೋಗೋದಲ್ಲ ಕೆಲಸ, ಇದು ನಿಮ್ಮ ಹಕ್ಕು. ಇದು ಇದು ಒಂದು ಹೆಮ್ಮೆ. 5 ವರ್ಷ ಯಾರು ನಮ್ಮನ್ನು ಆಳೋರು ಯಾರೆಂದು ತೀರ್ಮಾನ ಮಾಡುವ ಒಂದು ವಿಚಾರ. ಸೊ ಇದಕ್ಕೆ ನೀವು ಒಂದು ದಿವಸ ಬರಬೇಕು, ನಿಮ್ಗೆ ಏನು ಹೆಲ್ಪ್ ಬೇಕು ಅದೆಲ್ಲ ಕೂಡ ನಾವು ಚುನಾವಣಾ ಆಯೋಗದಿಂದ ಕೂಡ ನಾವು ಮಾಡ್ತಾ ಇದ್ವಿ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇಕಾ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮಾಡಿಕೊಡ್ತೀವಿ, ಅಲ್ಲಿ ಬಂದು ವೋಟ್ ಆಗಬೇಕಾ ಅದು ಮಾಡಿಕೊಡ್ತೀವಿ. ಮತ್ತು ಇನ್ನು ವಿವಿಧ ಫೆಸಿಲಿಟೀಸ್ ಕೂಡ ನಾವು ಇದನ್ನು ಓಟಿನ ಇದು ಮತದಾನ ಪ್ರಮಾಣ ಇನ್ಕ್ರೀಸ್ ಮಾಡಲಿಕ್ಕೆ ಬೇರೆ ಬೇರೆ ಇದನ್ನು ಕೂಡ ಮಾಡ್ತಾ ಇದೆ. ಈ ವೋಟರ್ ಟರ್ನ್ಔಟ್ ಅದೇ ಒಂದು ಆಯಿತು, ಕಮ್ಮಿ ಆಗ್ತಾ ಇದೆ, ಕೆಲವೊಂದು ಕಾರಣಗಳಿದ್ದಾವೆ. ಅದ್ರ ಜೊತೆ ಕೂಡ ಚುನಾವಣಾ ಆಯೋಗ ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್, ಈಗ ಗರ್ಭಿಣಿಯರೇ ಆಗಿರ್ಬೋದು, 85 ವರ್ಷ ಮೇಲ್ಪಟ್ಟವ್ರಿಗಾಗಿರ್ಬೋದು, ಆಮೇಲೆ ನಿಮ್ಮ ಆದಿವಾಸಿ ಜನಾಂಗಗಳಿಗಾಗಿರ್ಬೋದು. ಸೊ ಇಲ್ಲೂ ಕೂಡ ಹೆಚ್ಚು ಜಾಗೃತಿ ಮೂಡಿಸಿ ಅವರು ಕೂಡ ಈ ಡೆಮೊಕ್ರಸಿ, ಕೆಲವರು ಡೆಮೊಕ್ರಸಿಯಲ್ಲಿ ಪಾಲ್ಗೊಳ್ಳೋದೇ ಇಲ್ಲ, ಅವ್ರಿಗೆ ವೋಟಿಂಗ್ ರೈಟ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಅವ್ರು ಇಲ್ಲೇ ಇರ್ತಾರೆ, ಅವ್ರು ಎಲ್ಲೂ ಹೋಗಿರಲ್ಲ. ಸ್ಟಿಲ್ ದೇ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿಸ್ ಪ್ರೊಸೆಸ್ಸು. ಸೊ ಇಂಥವ್ರನ್ನೆಲ್ಲ ವೋಟ್ ಬೂತ್ವರೆಗೆ ಕರ್ಕೊಂಡು ಬಂದು ಅವ್ರಿಗೆ ವೋಟ್ ಹಾಕಿಸ್ಬೇಕು. ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಾಗಿದ್ದಾವೆ ಸರ್? ಸೊ ಇದು ಈ ಥರ ಕೆಲವು ಆಸಕ್ತಿ ಮೂಡಿಸೋದು ಪ್ರಮುಖವಾಗಿ. ಫಸ್ಟ್ ನಾನು ಸೌಲಭ್ಯಗಳ ಬಗ್ಗೆ ಹೇಳ್ತೇನೆ. ಈಗ ಕೆಲವರು ಯಾಕೆ ಬರ್ತಾ ಇಲ್ಲ ಎಂದು ನಾವು ಅನಲೈಸ್ ಮಾಡಿದರೆ ಒಂದು ವಿಷಯ, ಈಗ ನೀವು ಹೇಳಿದಾಗ ಈ ತುಂಬ ವಯಸ್ಸಾದವರು ಹೋದ ಅಸೆಂಬ್ಲಿ ಎಲೆಕ್ಷನ್ ವಿಧಾನಸಭಾ ಚುನಾವಣೆಯಲ್ಲಿ 80 ವರ್ಷಕ್ಕೆ ಮೇಲ್ಪಟ್ಟವರಿಗೆ ಮನೆಯಿಂದ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಮತದಾನ ಮಾಡೋ ಅವಕಾಶ ಕಲ್ಪಿಸಿಕೊಟ್ಟಿದ್ದೆ ಹೋದ ಅಸೆಂಬ್ಲಿ ಎಲೆಕ್ಷನ್ 2023. ಈ ಸರ್ತಿ ಕೂಡ 2024 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇದು 85 ವಯಸ್ಸಿಗೆ ಮೇಲ್ಪಟ್ಟವರಿಗೆ ಎಂದು ಈಗ ಆಗಿದೆ. 85 ವಯಸ್ಸಿಗೆ ಮೇಲ್ಪಟ್ಟವರು ಈಗ ನೋಡಿದರೆ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 6-6.5 ಲಕ್ಷ ಜನ ಇದ್ದಾರೆ 85 ವಯಸ್ಸಿಗೆ ಮೇಲ್ಪಟ್ಟವರು. ಇನ್ನೊಂದು ವಿಕಲಚೇತನರು. ವಿಕಲಚೇತನರಿಗೆ ಏನಾಗ್ತದೆ, ಅವರು ಕೆಲವ್ರಿಗೆ ಇಲ್ಲಿ ಮತದಾನ ಕೇಂದ್ರಕ್ಕೆ ಬರೋಕ್ಕಾಗಲ್ಲ. ಸೊ ಅಂಥವು ಜನ 40%ಗೆ ಮೇಲೆ ವಿಕಲಚೇತನ ಇರಬೇಕು, ಡಿಸಬಿಲಿಟಿ ಇರಬೇಕು, 40% ಡಿಸಬಿಲಿಟಿ. ಸೊ ಅಂಥವು ಜನ ನಾವು ಗುರುತು ಮಾಡಿದ್ವಿ. ಅದು ಒಂದು 5,70,000 ಜನ ಇದ್ದಾರೆ. ಈಗ ಎಲ್ಲ ಸೇರಿದರೆ ಒಂದು 12.5 ಲಕ್ಷ ಜನ ಬರ್ತಾ ಇದ್ದಾರೆ ಟೋಟಲ್. ಸೊ ಇವರು ಈ ಎರಡು ಕ್ಯಾಟಗರಿಗೆ ಮನೆಯಿಂದ ವೋಟ್ ಮಾಡಲಿಕ್ಕೆ ಈ ಟೈಮ್ ಕೂಡ ಅವಕಾಶ ಇರ್ತದೆ. ಅಂದರೆ EVM ಮಿಷಿನ್ ತೊಗೊಂಡು ಅಧಿಕಾರಿಗಳೆಲ್ಲ ಹೋಗ್ತಾರೆ? ಇಲ್ಲ, EVM ಮಿಷಿನ್ ತಗೊಂಡು ಹೋಗಲ್ಲ ನಾವು. ಇಂಥವು ಜನರಿಗೆ ಏನು ಮಾಡ್ತೀವಿ, ಪೋಸ್ಟಲ್ ಬ್ಯಾಲೆಟ್ ಪೇಪರೇ ಕೊಡ್ತೀವಿ. ಈಗ ಪೋಸ್ಟಲ್ ಬ್ಯಾಲೆಟ್ ಇದ್ದಲ್ವ, ಬ್ಯಾಲೆಟ್ ಪೇಪರೇ ನಾವು ಕೊಡ್ತೀವಿ ಅವ್ರಿಗೆ. ಸೊ ಇದು ಮೊದಲು ಏನು ಮಾಡ್ತೀವಿ, ಫಾರ್ಮ್ 12D ಎಂದು ಒಂದು ಫಾರ್ಮ್ ತಗೊಂಡು ಹೋಗ್ತಾರೆ. ಈ 12.5 ಲಕ್ಷ ಜನ ಪ್ರತಿಯೊಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ ಎಷ್ಟು ಜನ ಇದ್ದಾರೆ ಪೋಲಿಂಗ್ ಬೂತ್ ಲೆವೆಲ್ನಲ್ಲಿ, ಈ ಇನ್ಫಾರ್ಮೇಷನ್ ನಮ್ಮ ಚುನಾವಣಾಧಿಕಾರಿಗಳ ಕಡೆ ಇದೆ, ಇಡೀ ರಾಜ್ಯದಲ್ಲಿ ಇದೆ, ಇಡೀ ದೇಶದಲ್ಲಿ ಇದೆ ಇನ್ಫ್ಯಾಕ್ಟ್. ಸೊ ಪ್ರತಿಯೊಂದು ಮನೆ ಕೂಡ, ಈಗ ನಾನು ಹೇಳಿದ್ದೇನೆ ಅಧಿಸೂಚನೆ ನೋಟಿಫಿಕೇಶನ್ ಹೊರಡಿಸೋದು ಮೊದಲನೇ ಹಂತದ್ದು 28 ಮಾರ್ಚ್ ಇದೆ. ಈ ಮಾರ್ಚ್ 28 ಫಸ್ಟ್ 5 ದಿವಸ, ನೆಕ್ಸ್ಟ್ 5 ದಿವಸ, ಮುಂದಿನ 5 ದಿವಸ ಎಲ್ಲ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್, ಮತಕೇಂದ್ರ ಮಟ್ಟದ ಅಧಿಕಾರಿಗಳು ಇರ್ತಾರೆ. ಸೊ ಅವರು ಪ್ಲಸ್ ಅದರ್ ಸೆಕ್ಟರ್ ಆಫೀಸರ್ಸ್ ಇವರೆಲ್ಲ ಒಂದು ಟೀಮ್ ಮಾಡಿ ಮನೆ ಮನೆಗೆ ಹೋಗಿ ಈ ಫಾರ್ಮ್ ಕೊಡ್ತಾರೆ. ಈ ಫಾರ್ಮ್ನಲ್ಲಿ ಏನಿರ್ತದೆ ಅಂದರೆ, ನಾನು ಮನೆಯಲ್ಲೇ ವೋಟ್ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಅಂದು ಒಂದು ಒಪ್ಪಿಗೆ ಪತ್ರ ಇರ್ತದೆ. ಅದು ಫಾರ್ಮ್ ಫಿಲ್ ಮಾಡಿದರೆ ಅದು ಒಪ್ಪಿಗೆ ಕೊಟ್ಟಂಗೆ ಆಗ್ತದೆ, ಅದನ್ನು ಸೈನ್ ಮಾಡಿ ಅವ್ರಿಗೆ ವಾಪಸ್ ಕೊಡಬೇಕು. ಕೊಟ್ಟರೆ ಇವರು ಮನೆಯಲ್ಲೇ ಮತದಾನ ಮಾಡಲಿಕ್ಕೆ ಇವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮಲ್ಲಿ ಲೇಖದಲ್ಲಿ ಸೇರಿಸ್ಕೊಳ್ತಾರೆ. ಒಂದು ಎಷ್ಟು ಜನ ಆಗ್ತದೆ, ಈ ಥರ ಇಡೀ ರಾಜ್ಯದಲ್ಲಿ ಈ ಎಕ್ಸಸೈಸ್ ಆಗ್ತದೆ. ಫಸ್ಟ್ 5 ಡೇಸ್ನಲ್ಲಿ ಹಾಕ್ಬಿಡ್ತದೆ, ದೆನ್ ವಿ ವಿಲ್ ಕಮ್ ಟು ನೋ, ನಮಗೆ ಗೊತ್ತಾಗ್ತದೆ ಎಷ್ಟು ಜನ ವೋಟ್ ಮಾಡಲಿಕ್ಕೆ ಆಯ್ಕೆ ಮಾಡಿದ್ದಾರೆ, ಈ ಫೆಸಿಲಿಟಿಯನ್ನು ಆಯ್ಕೆ ಮಾಡಿದ್ದಾರೆ, ಉಪಯೋಗ ಮಾಡ್ಕೊಳ್ಳೋಕೆ ಆಯ್ಕೆ ಮಾಡಿದ್ದಾರೆ. ಸೊ ಈ ನಂಬರ್ಸ್ ನಮಗೆ ಗೊತ್ತಾಗ್ತದೆ. ಇದು ಕೂಡ ಪೋಲಿಂಗ್ ಸ್ಟೇಷನ್ ವೈಸ್ ಗೊತ್ತಾಗ್ಬಿಡ್ತದೆ. ಗೊತ್ತಾದ ಮೇಲೆ ನೆಕ್ಸ್ಟ್ 2-3 ಡೇಸ್ನಲ್ಲಿ
ಟೈಮ್ ಅನೌನ್ಸ್ ಮಾಡ್ತಾರೆ ಮಾಧ್ಯಮಗಳ ಮುಖಾಂತರ. ಸೊ ಈ ಏರಿಯಾದಲ್ಲಿ, ಈ ಚುನಾವಣಾ ಕ್ಷೇತ್ರದಲ್ಲಿ ಈ ದಿನಾಂಕದಿಂದ ಈ ದಿನಾಂಕ ತನಕ ನಾವು ಮನೆಗಳಿಗೆ ಬರ್ತೀವಿ, ನೀವು ವೆಯ್ಟ್ ಮಾಡಿ. ಅಲ್ಲಿ ಏನು ಮಾಡ್ತಾರೆ, ಇಲ್ಲಿ ಮತದಾನ ಯಂತ್ರಗಳನ್ನು ತಗೊಂಡು ಹೋಗೋದಿಲ್ಲ, ಇ ವಿ ಎಮ್ಸ್ ತಗೊಂಡು ಹೋಗೋದಿಲ್ಲ. ಇಲ್ಲಿ ಪೋಸ್ಟಲ್ ಬ್ಯಾಲೆಟ್, ಪೇಪರ್ ಬ್ಯಾಲೆಟ್ ಇರ್ತದೆ, ಪೇಪರ್ ಬ್ಯಾಲೆಟ್ ತಗೊಂಡು ಹೋಗ್ತಾರೆ. ಮತ್ತು ಅದರಲ್ಲಿ ಎಂಟೈರ್ ಪೋಲಿಂಗ್ ಸ್ಟೇಷನಲ್ಲಿ ಯಾರು ಇರ್ತಾರೋ ಅಷ್ಟು ಜನ ಹೋಗ್ತಾರೆ. ಒಂದು ಪ್ರಿಸೈಡಿಂಗ್ ಆಫೀಸರ್, ಅಸಿಸ್ಟೆಂಟ್ ಪ್ರಿಸೈಡಿಂಗ್ ಆಫೀಸರ್, ಎರಡು ಪೋಲಿಂಗ್ ಆಫೀಸರ್ ಎಲ್ಲ ಸೇರಿ ಹೋಗ್ತಾರೆ, ಒಬ್ಬ ವಿಡಿಯೋಗ್ರಾಫರ್ ಹೋಗ್ತಾರೆ. ಪ್ರತಿಯೊಂದು ಪ್ರಕ್ರಿಯೆನೂ ಅಲ್ಲಿ ಏನು ನಡೀತದೆ ವಿಡಿಯೋಗ್ರಾಫಿಂಗ್ ಮಾಡಬೇಕು, ಕ್ಯಾಪ್ಚರ್ ಮಾಡಿ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಕ್ಯಾಂಡಿಡೇಟ್ಸ್ ಏಜೆಂಟ್ಗಳು ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ನಾವು ಹೋಗ್ತೀವಿ ಅಂದರೆ. ಇಟ್ ಈಸ್ ಲೈಕ್ ಎ ಪ್ರಾಪರ್ ಪೋಲಿಂಗ್, ಟ್ರಾನ್ಸ್ಪರೆಂಟ್. ಇದು ಒಂದು ಪ್ರಾಪರ್ ಪೋಲಿಂಗ್ ಪೋಲಿಂಗ್ ಸ್ಟೇಷನಲ್ಲಿ ಏನಿದೆ, ನಿಜವಾಗಿ ಹೇಳಬೇಕಾದ್ರೆ ನಿಮ್ಮ ಎಂಟೈರ್ ಮತಗಟ್ಟೆಯನ್ನೇ ನೀವು ಅವ್ರ ಮನೆಗೆ ತಗೊಂಡು ಹೋಗ್ತೀವಿ ಅಷ್ಟೇ. ಒಂದೇ ವ್ಯತ್ಯಾಸ ಏನಂದರೆ ಆ ಮೆಷಿನ್ ಇಲ್ಲ, ಇದು ಬಿಟ್ಟರೆ ಮಿಕ್ಕುಳಿದ ಎಲ್ಲ ಹೋಗ್ತದೆ ಅಲ್ಲಿ, ಎಲ್ಲ ಎವ್ರಿಥಿಂಗ್ ಈಸ್ ಗೋಯಿಂಗ್ ದರ್. ಸೊ ಈಗ ಅಲ್ಲಿ ಹೋದ ಮೇಲೆ ಅವರೇ ಅಲ್ಲಿ ಮತದಾನ ಮಾಡಬೇಕು, ಆದಮೇಲೆ ಬಾಕ್ಸ್ನಲ್ಲಿ ಹಾಕಿ ಸೀಲ್ ಮಾಡಿ ಮತ್ತೆ ವಾಪಸ್ ತಗೊಂಡು ಬಂದು ಟ್ರೆಷರಿನಲ್ಲಿ ಇಡ್ತಾರೆ. ದೆಲ್ ಕೀಪ್ ಇಟ್ ಇನ್ ಟ್ರೆಷರಿ ಎವ್ರಿ ಡೇ, ಮತ್ತೆ ಮತ್ತೆ ಲಾಕ್ ಮಾಡಬೇಕು. ಇದೆಲ್ಲ ಮಾಡಿದ್ವಿ, ಈ ಥರ ಒಂದು ಪ್ರಕ್ರಿಯೆ ಕೊಟ್ಟಿದ್ದೀವಿ ಈ ಥರ ವಿಕಲಚೇತನರಿಗೆ ಮತ್ತು ತುಂಬ ಹಿರಿಯ ನಾಗರಿಕರಿಗೆ ಈ ಥರ ಒಂದು ಫೆಸಿಲಿಟಿ ಕೊಟ್ಟಿದ್ದೀವಿ. ಮಿಕ್ಕುಳಿದ ಇದರಲ್ಲಿ ಕೂಡ ನೋಡಿದರೆ ಈ ಕೆಲವು ಕಡೆ ಏನಾಗ್ತದೆ, ಈ ಗರ್ಭಿಣಿಯರು ಇವರಿವರು ಬರೋಕ್ಕೆ ಸ್ವಲ್ಪ ಹಿಂಜರಿತಾರೆ. ಅಂದರೆ ಕಾರಣ ಏನಂದರೆ ಮೈನ್ ಇಶ್ಯೂ ಈಸ್ ದಟ್ ಟಾಯ್ಲೆಟ್ ಇರಬೇಕು, ಕುಡಿಯುವ ನೀರು, ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಇಶ್ಯೂಸ್, ಬೇಸಿಕ್ ನೆಸೆಸಿಟೀಸ್. ಸೊ ಇದನ್ನೇ ನಾವು ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಅಂದರೆ ರ್ಯಾಂಪ್ ಇರಬೇಕು ಕೆಲವು ಕಡೆ. ಈಗ ನಾನು ಹೇಳಿದ್ದೇನೆ ಇವ್ರಿಗೆಲ್ಲ ಮನೆಯಲ್ಲಿ ಹೋಮ್ ಬೇಸ್ಡ್ ವೋಟಿಂಗ್ ಅಂದೆ, ಬಟ್ ನಿಜವಾಗಿಯೂ ನೀವು ಲಾಸ್ಟ್ ಟೈಮ್ ನೀವು ನೋಡಿದರೆ 95%-ಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಅವ್ರು ಏನು ಹೇಳ್ತಾರೆ, ನಾವು ಮತದಾನ ಕೇಂದ್ರಕ್ಕೆ ಬಂದು ವೋಟ್ ಮಾಡ್ತೀವಿ, ನಾವು ಮನೆಯಿಂದ ಮಾಡಲ್ಲ ಅಂದು. ಸೊ ಇದು ಏನಾಗ್ತದೆ, ಅದು ಇಷ್ಟು ವರ್ಷಗಳಿಂದ ಅವರಿಗೆ ಒಂದು ಅಭ್ಯಾಸ ಆಗಿದೆ, ಫೆಸ್ಟಿವಲ್ ಆಫ್ ಡೆಮಾಕ್ರಸಿ. 5 ವರ್ಷಕ್ಕೊಮ್ಮೆ ಹೋಗ್ತಾ ಇದ್ದೀವಿ, ಮತ್ತು ಇದು ಕೂಡ ನಾನು ಮನೆಯಲ್ಲಿಂದ ಮಾಡಬೇಕಾ, ಏನಾದರೂ ಒಂದು ನನಗೆ ಬೇಕಾದ್ರೆ ಹೆಲ್ಪ್ ಮಾಡಿ, ನಾನು ಅಲ್ಲೇ ಬರ್ತೀನಿ, ಅಲ್ಲೇ ಬಂದು ವೋಟ್ ಹಾಕ್ತೀನಿ. ಅದು ಪರ್ಟಿಕ್ಯುಲರ್ಲಿ ಗ್ರಾಮೀಣ ಭಾಗದಲ್ಲಿ ನೋಡಿದರೆ ನಾವು ನೋಡಿರ್ಬೋದು, 100 ವಯಸ್ಸಿಗೆ ಮೇಲ್ಪಟ್ಟವರು ಕೂಡ ಅವರೇ ಬರ್ತಾರೆ, ಯಾರೋ ಒಬ್ಬರು ಎತ್ಕೊಂಡು ಬರೋ ಇದೆಲ್ಲ ನಾವು ನೋಡಿದ್ದೀವಿ, ಅದು ಫೋಟೋಗಳು ಇದೆಲ್ಲ ಬಂತು. ಸೊ ಇಂಥವು ಇದರಲ್ಲಿ ಏನು ಮಾಡ್ತೀವಿ, ಅವರು ವಯಸ್ಸಾದವರಿದ್ರು ಕೂಡ ನಾನು ಮನೆಯಲ್ಲಿ ವೋಟ್ ಮಾಡಲ್ಲ, ನಾನು ಅಲ್ಲೇ ಬಂದು ವೋಟ್ ಮಾಡ್ತೀನಿ ಅಂತ ಅವ್ರು ಆಫ್ ಮಾಡಿದ್ರು, ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀಯಾಗಿ ಕೊಡ್ತೀವಿ. ಅವ್ರ ಮನೆಯಿಂದ ಇಲ್ಲಿ ತನಕ ಕರ್ಕೊಂಡು ಬಂದು ಮತದಾನ ಮಾಡಿಸಿ ಮತ್ತೆ ಇಲ್ಲಿಂದ ವಾಪಸ್ ಮನೆಗೆ ಕರ್ಕೊಂಡು ಹೋಗಿ ಬಿಡಬೇಕು. ಇದು ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ ಅಂಥವು ಜನರಿಗೆ. ಎರಡನೇದು ವೀಲ್ ಚೇರ್, ಈಗ ಅವರು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂಥವು ಜನರಿಗೆ ನಮ್ಮ ಇದರಲ್ಲೇ ಗೇಟ್ನಲ್ಲೇ, ಪೋಲಿಂಗ್ ಸ್ಟೇಷನ್ ಗೇಟ್ನಲ್ಲೇ ಒಂದು ವೀಲ್ ಚೇರ್ ಇರ್ತದೆ, ಹೆಲ್ಪ್ ಮಾಡಲಿಕ್ಕೂ ಜನ ಇರ್ತಾರೆ, ವಾಲಂಟಿಯರ್ಸ್ ಇರ್ತಾರೆ. ಸೊ ಅವರು ವೀಲ್ ಚೇರ್ ಉಪಯೋಗ ಮಾಡ್ಕೊಳ್ಬೋದು. ಮೂರನೇದು ಹೆಲ್ಪ್ ಅಸಿಸ್ಟೆನ್ಸ್, ಈಗ ಎಕ್ಸಾಂಪಲ್ ಯಾರೋ ಒಬ್ಬರು ಬ್ಲೈಂಡ್ ಇವರು ಬರ್ತಾರೆ, ಅವರು ನೋಡೋಕ್ಕಾಗಲ್ಲ, ಸೊ ಈಗ ಏನು ಮಾಡಬೇಕು, ಅಲ್ಲಿ ಅಲ್ಲಿ ಒಂದು ಬ್ರೈಲ್ ಇದರಲ್ಲಿ ಒಂದು ಇದು ಕೊಟ್ಟಿರ್ತೀವಿ, ಇದು ಯಾವ ಚಿನ್ನಗಳು, ಯಾರು ಕ್ಯಾಂಡಿಡೇಟ್, ಎಂಟೈರ್ ಬ್ಯಾಲೆಟ್ ಪೇಪರ್ ಅದರಲ್ಲಿ ಮಾಡಿ ಬ್ರೈಲ್ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಅವ್ರು ನೋಡ್ಬೋದು. ಅಲ್ಲಿನೂ ಕೂಡ ವೋಟಿಂಗ್ ಮೆಷಿನ್ನಲ್ಲೂ ಕೂಡ ಪ್ರತಿಯೊಂದು ನಂಬರ್ ಸಂಖ್ಯೆ 1, 2, 3 ಎಲ್ಲ ಬ್ರೈಲ್ನಲ್ಲೂ ಇರ್ತದೆ, ಸೈಡ್ನಲ್ಲಿ ಪ್ರತಿಯೊಂದು ವೋಟಿಂಗ್ ಮೆಷಿನಲ್ಲೂ ಇರ್ತದೆ ಅದು. ಸೊ ಅವರು ಅದನ್ನು ನೋಡಿ ಮಾಡ್ಬೋದು. ಇದನ್ನು ಬಿಟ್ಟು ಇನ್ನೂ ಸ್ವಲ್ಪ ಹೆಲ್ಪ್ ಬೇಕೆಂದರೆ ಅವರು ಕಂಪ್ಯಾನಿಯನ್ ಎಂದು ಒಬ್ಬರು ಕರ್ಕೊಂಡು ಬರ್ಬೋದು, ಅದನ್ನು ಅವ್ರ ಪ್ರಿಸೈಡಿಂಗ್ ಆಫೀಸರ್ಗೆ ಕೊಡಬೇಕು, ಕೊಟ್ಟು ಇವರನ್ನು ನನ್ನ ಕಂಪ್ಯಾನಿಯನ್ ಆಗಿ ಕರ್ಕೊಂಡು ಬರ್ತೇನೆ ನನ್ನ ಪರವಾಗಿ. ಕೆಲವರು ಅವ್ರಿಗೆ ಮಾಡೋಕ್ಕೆ ಆಗಲ್ಲ ಅಂದರೆ ಇವರು ಮಾಡ್ತಾರೆ, ಮಾಡಲಿಕ್ಕೆ ಪ್ರೊವಿಷನ್ ಇದೆ, ಕಾನೂನಲ್ಲಿ ಅವಕಾಶ ಇದೆ. ಸೊ ಇಂಥವು ಫೆಸಿಲಿಟಿನೂ ಕೂಡ ನಾವು ಅವ್ರಿಗೆ ಕೊಟ್ಟಿದ್ವಿ. ಸೈನ್ ಲ್ಯಾಂಗ್ವೇಜ್, ಕೆಲವ್ರಿಗೆ ಹಿಯರಿಂಗ್ ಪ್ರಾಬ್ಲಮ್ ಇರೋರಿಗೆ, ಕಿವುಡ ಇರೋರಿಗೆ, ಮತ್ತು ಇವರಿಗೆಲ್ಲ ಸೈನ್ ಲ್ಯಾಂಗ್ವೇಜ್ನಲ್ಲಿ ಇಂಟರ್ಪ್ರಿಟರ್ಸ್ ಅದನ್ನು ಆ ವ್ಯವಸ್ಥೆ ಕೂಡ ಮಾಡ್ತೀವಿ. ಯಾರು ಈ ಫೆಸಿಲಿಟಿ ಬೇಕೆಂದು ಅವ್ರು ಕೇಳಬೇಕು. ಇದಕ್ಕೆ ಸಕ್ಷಮ್ ಆ್ಯಪ್ ಎಂದು ಒಂದು ಆ್ಯಪ್ ಇದೆ, ಸಕ್ಷಮ್ ಎಂದು ಒಂದು ಆ್ಯಪ್ ಇದೆ, ಪ್ಲೇಸ್ಟೋರಲ್ಲಿ ಸಿಗ್ತದೆ, ಡೌನ್ಲೋಡ್ ಮಾಡ್ಬೋದು. ಈಗ ಗ್ರಾಮೀಣ ಭಾಗದಲ್ಲಿ ನಾವು ಆ್ಯಪ್ ಎಲ್ಲ ನಮಗೂ ಯೂಸ್ ಮಾಡೋಕ್ಕೆ ಬರಲ್ಲ ಅಂದರೆ ಅವರು ಅಲ್ಲಿರೋ ಮತಗಟ್ಟೆ ಅಧಿಕಾರಿ ಇರ್ತಾರೆ, ಬೂತ್ ಲೆವೆಲ್ ಆಫೀಸರ್, ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ಸಾಕು. ಈ ಮತಗಟ್ಟೆ ಅಧಿಕಾರಿಗಳು ನೋಡಿದರೆ ಎಲ್ಲ ಊರಿನಲ್ಲೂ ಅಂಗನವಾಡಿ ಟೀಚರ್ ಇಲ್ಲ ಸ್ಕೂಲ್ ಟೀಚರ್, ಈ ಎರಡೇ ಕ್ಯಾಟಗರಿ ಮೋಸ್ಟ್ಲಿ 90%ಗೆ ಮೇಲೆ ಇವರೇ ಇರ್ತಾರೆ, ಊರದ ಪರಿಚಯ ಇದೆ, ಎಲ್ಲ ಪರಿಚಯ ಇರ್ತದೆ ಅವ್ರಿಗೆಲ್ಲ, ಪ್ರತಿಯೊಬ್ಬರು ಗೊತ್ತಿದೆ, ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ಅವರೇ ಅರೇಂಜ್ ಮಾಡ್ತಾರೆ. ಸೊ ಅಂಥವು ಸರ್, ಇನ್ನೊಂದು ಸಮಸ್ಯೆ ನಾವು ನೋಡೋದಂತಂದರೆ ಪ್ರತಿ ಸಾರಿ ಈಗ ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲಿನ ಜಳ ಕೂಡ ಹೆಚ್ಚಾಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಇನ್ನೇನು ವೋಟಿಂಗ್ ಮುಗಿತದ ಟೈಮ್ ಇರೋ ಅನ್ನೋಗೆ ಲಾಂಗ್ ಕ್ಯೂ ಎಲ್ಲ ಇರ್ತವೆ. ಸೊ ಇಂಥ ಟೈಮಲ್ಲಿ ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಮತದಾನ ಸಮಯ ಎಂದು ಈಗಾಗಲೇ ನಿಗದಿಯಾಗಿ ನೋಟಿಫಿಕೇಶನ್ ಅಧಿಸೂಚನೆ ಬಂದಿದೆ.
ಸೊ ಈಗ ನೀವು ಹೇಳಿದಾಗ ಬಿಸಿಲು ಜಾಸ್ತಿ ಇದೆ ಅಂದರೆ ಎಲ್ಲ ಮತದಾನ ಕೇಂದ್ರದಲ್ಲಿ ಈಗಾಗಲೇ ನಾನು ಹೇಳಿದ್ದೇನೆ ಅಶೂಡ್ ಮಿನಿಮಮ್ ಫೆಸಿಲಿಟೀಸ್, ಅದರಲ್ಲಿ ಟಾಯ್ಲೆಟ್, ಕುಡಿಯೋ ನೀರು, ರ್ಯಾಂಪ್, ಫ್ಯಾನ್, ಲೈಟ್ ಇದೆಲ್ಲ ಮಿನಿಮಮ್ 100% ಇರಲೇಬೇಕು. ಕರ್ನಾಟಕ ಇದರಲ್ಲಿ ನೋಡಿದರೆ ಲಾಸ್ಟ್ ಎಲೆಕ್ಷನ್ ಕಮಿಷನ್ ಕೂಡ ಹೇಳಿದ್ರೆ ಇಲ್ಲಿ ಬಂದೆಲ್ಲ ನೋಡಿ ಒಳ್ಳೆಯ ರೀತಿಯಲ್ಲಿ ಇದೆ ಫೆಸಿಲಿಟೀಸ್ ಅಂತ ಹೇಳಿ ಹೋದರು. ಸೊ ಇದೆಲ್ಲ ಮಿನಿಮಮ್ ನಾವಲ್ಲಿ ಪ್ರೊವೈಡ್ ಮಾಡೇ ಮಾಡ್ತೀವಿ. ಈಗ ನೀವು ಹೇಳಿದಾಗ ಕೆಲವು ಕಡೆ ಜನ ಲೇಟಾಗಿ ಬಿಸಿಲಿನಲ್ಲಿ ಮಧ್ಯಾಹ್ನ ಟೈಮಲ್ಲಿ ಬರಲ್ಲ, ಬೆಳಿಗ್ಗೆ ಬರೋರು ಸ್ವಲ್ಪ ಜಾಸ್ತಿ ಆಗ್ತದೆ. ನೀವು ಮಧ್ಯಾಹ್ನ ನಮ್ಗೆ ಪರ್ಸೆಂಟೇಜ್ ತಗೊಳ್ತೀವಿ ನಾವು, ಪ್ರತಿಯೊಂದು ತಾಸು ತಗೊಳ್ತೀವಿ. ನೀವು ಅದ ಒಂದು ಗಂಟೆಗೆ ಮೇಲೆ ನೋಡಿದರೆ ಒಂದು 3 ಗಂಟೆ ತನಕ ಬರೋದೇ ಇಲ್ಲ, ಎಲ್ಲ ಮತ್ತೆ 4 ಗಂಟೆಗೆ ಮೇಲೆ ಶುರು ಆಗ್ತದೆ. ಸೊ ಆವಾಗ ನೀವು ಹೇಳಿದಾಗ ಪಾಸಿಬಿಲಿಟಿ ಸಾಧ್ಯತೆ ಇದೆ, ಎಲ್ಲ ಕೊನೆಯ ಮೊಮೆಂಟ್ನಲ್ಲಿ ಬರೋಕ್ಕೆ ಶುರು ಮಾಡ್ತಾರೆ. ಸೊ ಅಂಥ ಟೈಮ್ನಲ್ಲಿ ಏನು ಮಾಡ್ತೀವಿ, 6 ಗಂಟೆ ಆದಮೇಲೆ ಟೋಕನ್ ಕೊಡೋಕ್ಕೆ ಶುರು ಮಾಡ್ತಾರೆ. 6 ಗಂಟೆ ಆದಮೇಲೆ ಕೊನೆಯ ಪರ್ಸನ್ ಯಾರಿದ್ದಾರೆ ಲಾಸ್ಟ್ ಆಗಿ ಅಲ್ಲಿಂದ ಟೋಕನ್ ಕೊಟ್ಕೊಂಡು ಬಂದು ಶುರು ಮಾಡ್ತಾರೆ. ಸೊ ಅಲ್ಲಿವರೆಗೆ ಲೇಟ್ ಆದರೂ ಕರೆಕ್ಟ್, ಅದು ಮಾಡ್ತಾರೆ ಅದು. ಮತ್ತೆ ಲಾಸ್ಟ್ ಪರ್ಸನ್ಗೆ ಟೋಕನ್ ನಂಬರ್ 1 ಎಂದು ಕೊಡ್ತಾರೆ. ಈಗ ನೀವು ಇಲ್ಲಿಂದ ಕೊಟ್ಕೊಂಡು ಹೋದ್ರೆ, ಈಗ ಸೇ ಎಕ್ಸಾಂಪಲ್ 50 ಜನ ಇದ್ದಾರೆ ಅಂದ್ರೆ, ನಾಳೆ ಇನ್ನೊಬ್ರು ಬಂದ್ರೆ 51 ಸೇರ ಅದಾಗಲ್ಲ. ಈಗ ರಿವರ್ಸ್ ನಲ್ಲಿ ಕೊಡ್ತಾರೆ, ರಿವರ್ಸ್ ನಲ್ಲಿ ಕೊಡುವಾಗ ಏನಾದ್ರೆ ನೀವು ಒಂದಕ್ಕೆ ಮುಂದೆ ಹೋಗಕ್ ಆಗಲ್ಲ, ಎಲ್ಲಿಂದ ಶುರು ಮಾಡ್ತೀವಿ ಅದೇ ಎಂಡ್. ಅದೇ ಎಂಡು. ಸೊ ಆ ತರ ಕೊಟ್ಕೊಂಡು, ಸೊ ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೆ ನಾವು ಟೋಕನ್ ಕೊಟ್ಟು ಅವರೆಲ್ಲ ಕೂಡ ಒಳಗಡೆ ಕರೆಸಿ ಪೋಲಿಂಗ್ ಸ್ಟೇಷನ್ ಜಸ್ಟ್ ಹೊರಗಡೆ ನಿಂತ್ಕೊಳ್ತಾರೆ, ಮೇನ್ ಗೇಟ್ ಲಾಕ್ ಮಾಡ್ಬಿಡ್ತಾರೆ. ಆಮೇಲೆ 6 ಗಂಟೆಗೆ ಮೇಲೆ ಹೊಸದಾಗಿ ಯಾರು ಬಂದ್ರೆ ಬಿಡಲ್ಲ, ಬಟ್ 6 ಗಂಟೆ ತನ ಕ್ಯೂ ನಲ್ಲಿ ಯಾರ್ಯಾರು ಇದ್ದಾರೋ ಅವ್ರೆಲ್ಲರೂ ಕೂಡ ಅವಕಾಶ ಸಿಗ್ತದೆ. ಸೊ ಇದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಸೊ ಈಗ ನಿಮಗೆ ಗೊತ್ತು ಅಂಡರ್ ಟ್ರಯಲ್ಸ್ ಕೈದಿಗಳಾಗಿರ್ಬೋದು, ಕೆಲವೊಬ್ರು ಆಲ್ರೆಡಿ ಶಿಕ್ಷೆ ಆದಂತ ಕೈದಿಗಳು ಕನ್ವಿಕ್ಟೆಡ್ ಆಗಿರ್ಬೋದು, ತುಂಬಾ 1000+ ಜನ ಬೇರೆ ಬೇರೆ ಜೈಲಲ್ಲಿ ಇರ್ತಾರೆ. ಸೊ ಇವ್ರಿಗೆ ವೋಟಿಂಗ್ ರೈಟ್ಸ್ ಹೆಂಗೆ, ಇವರು ವೋಟ್ ಹಾಕಲಿಕ್ಕೆ ಯಾವ ತರ ಇರುತ್ತೆ? ಇದು ಚುನಾವಣಾ ಆಯೋಗ ಒಂದು ಅವಕಾಶ ಕೊಟ್ಟಿದ್ದಾರೆ, ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳ್ತಾರೆ. ಕಸ್ಟಡಿನಲ್ಲಿ ಮಾಡಿದ ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿ ಇದ್ರೆ ಅಂತೋಗು ಕಾನೂನು ಕೆಳಗಡೆ ಅವರು ಇದ್ರೆ ಅವ್ರಿಗೆ ಅವಕಾಶ ಇದೆ, ಕನ್ವಿಕ್ಟ್ಗಳಿಗೆ ಇಲ್ಲ. ಅಂಡರ್ ಟ್ರಯಲ್ಗೂ ಇಲ್ಲ. ಪ್ರಿವೆಂಟಿವ್ ಡಿಟೆನ್ಷನ್ ಯಾವುದು? ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಈಗ ಗೂಂಡಾಸ್ ಆಕ್ಟ್, ಇನ್ನು ಉಳಿದ ಬೇರೆ ಪ್ರಿವೆಂಟಿವ್ ಇದರಲ್ಲಿ ಇರ್ತಾರೆ. ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಇವರು ಹೊರಗಡೆ ಇದ್ರೆ ಏನಾದ್ರೂ ಒಂದು ಮಾಡ್ಬಿಡ್ತಾರೆ, ಇವರು ತುಂಬಾ ಇವ್ರ ಮೇಲೆ ಸಸ್ಪಿಷನ್ ಇದೆ, ಇವ್ರಿಗೆ ಒಳಗಡೆ ಹಾಕ್ಲೇಬೇಕು, ಅವ್ರು ಇರ್ಲೇಬೇಕೆಂದು ಬರ್ತಾರಲ್ವಾ, ಅಂದ್ರೆ ದೇ ಆರ್ ನಾಟ್ ಕನ್ವಿಕ್ಟೆಡ್, ಅವನ ಮೇಲೆ ಏನು ಕ್ರಿಮಿನಲ್ ಅಪರಾಧ ಮುನ್ನೆಚ್ಚರಿಕೆ ಕ್ರಮವಾಗಿ ತಗೊಂಡಿರ್ತಾರೆ ಅಷ್ಟೇ. ಅಂಥವು ಜನರಿಗೆ ಲಿಸ್ಟ್ ಮಾಡ್ತೀವಿ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದಾರೆ ಲಿಸ್ಟ್ ಮಾಡ್ತೀವಿ, ಮಾಡಿ ಮತ್ತೆ ಅವರು ಒಂದೇ ಅದೇ ಊರು ಜೈಲಿನಲ್ಲಿ ಇರಲ್ಲ. ಈಗ ಬೆಲ್ಗಾಮ್ನವ್ರಿಗೂ ಬೇರೆ ಕಡೆ ಗುಲ್ಬರ್ಗನಲ್ಲಿ ಹಾಕಿರ್ತಾರೆ ಅಲ್ವಾ, ಅದೂ ಪಾಸಿಬಿಲಿಟಿ ಇದೆ. ಸೊ ಇದನ್ನು ಅವರು ಯಾವ ಮತಕ್ಷೇತ್ರಕ್ಕೆ ಸೇರಿದವರು ಅದನ್ನು ನಾವು ನಿಗದಿ ಮಾಡಿಕೊಂಡು ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಅವ್ರಿಗೆ ಮಾಡಿಸ್ತೀವಿ. ಸರ್, ಈಗಾಗಲೇ ನೀವು ನೋಡಿರ್ಬೋದು ಮತ್ತೊಂದು ನಮ್ಮ ಚುನಾವಣಾದಲ್ಲಿ ಹೆಚ್ಚು ಅಕ್ರಮ ನಡೆಯುವುದಂತಂದ್ರೆ ಈ ಮತದಾರರನ್ನ ಓಲೈಕೆ ಮಾಡ್ಕೊಳ್ಳೋ ಸಲುವಾಗಿ ಕೆಲವೊಂದು ಆಮಿಷಗಳನ್ನ ಒಟ್ಟು, ನಾನು ಕುಕ್ಕರ್ ಕೊಟ್ಟೆ, ಸೀರೆ ಕೊಟ್ಟೆ, ಬ್ಲೌಸ್ ಪೀಸ್ ಕೊಟ್ಟೆ, ಇನ್ನೊಂದು ಸೈಕಲ್ ಕೊಟ್ಟೆ, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಿಮ್ಮ ಕಚೇರಿಗೆ ಒಂದಿಷ್ಟು ಕಂಪ್ಲೇಂಟ್ಗಳು ಕೂಡ ಬಂದಿದ್ದಾವೆ, ಕೆಲವೊಂದಕ್ಕೆ ನೀವು ಕ್ರಮ ತಗೋಬೇಕಂತ ಆದೇಶ ಕೂಡ ಮಾಡಿರ್ತೀರಾ. ಸೊ ನಾವು ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ, ಸುಮಾರು ಸಾರಿ ನಾವು ಕಂಪ್ಲೇಂಟ್ ಮಾಡಿದ್ದು ಗೊತ್ತಾಗುತ್ತೆ ನಮಗೆ, ಸೊ ಆ ನಂತರ ಆ್ಯಕ್ಷನ್ ತಗೊಂಡಿದ್ದು ಗೊತ್ತಾಗಲ್ಲ, ನಿಜವಾಗಲೂ ಇದನ್ನು ಆ್ಯಕ್ಷನ್ ಆಗುತ್ತೆ, ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರು ಹೆದರ್ಕೊಂಡು ಅಲ್ಲಿಗೆ ಬಿಟ್ಬಿಡ್ತಾರ ಏನದು? ಸೊ ಈಗ ನೀವು ಹೇಳಿದಾಗ ಇದು ಆಮಿಷ ಅಂದರೆ ಈವನ್ ಅವ್ರಿಗೆ ಊಟ ಮಾಡಿಸೋದು ಕೂಡ ಅದು ಆಮಿಷ ಜನರಿಗೆ, ಅವರು ಪಕ್ಷದ ಕಾರ್ಯಕರ್ತರಿಗೆ ಮಾಡೋದು ಬೇರೆ, ಅದು ಪಕ್ಷದ ಖರ್ಚಿನಲ್ಲಿ ಬರ್ತದೆ. ನಾಗರಿ ಅಂದರೆ ವೋಟರ್ಗೆ, ಮತದಾರರಿಗೆ ಅವರು ಊಟ ಕೊಡೋದು ಬೇರೆ, ಯಾವುದೇ ಫ್ರೀಬಿ ಆಮಿಷಗಳು, ಸೀರೆ ಇರ್ಬೋದು, ಪಾತ್ರಗಳು ಇರ್ಬೋದು, ಕುಕ್ಕರ್, ಮಿಕ್ಸಿ, ಫ್ಯಾನ್ ಇದು ಇದೆಲ್ಲ ಕೊಡ್ತಾ, ಇದೆಲ್ಲನೂ ಕೂಡ ಆಮಿಷದಿಂದ ಆಗ್ಬಿಡ್ತದೆ. ಎಲ್ಲ ಇದು ಆಮಿಷ ಮಾಡಿದರೆ ಕ್ರಿಮಿನಲ್ ಪ್ರಕರಣ ತಗೊಳ್ಬೇಕು, ಇದು ಅನಿವಾರ್ಯ, ತಗೊಳ್ಳೇಬೇಕು. ಇದಕ್ಕೇನು ಎಕ್ಸಂಪ್ಷನ್ ಅಥವಾ ಇದರಲ್ಲಿ ಏನು ಡಿಸ್ಕ್ರಿಷನ್ ಎಲ್ಲ ಇಲ್ಲ. ಇಂಥವು ಕಂಪ್ಲೇಂಟ್ ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ FIR ಆಗ್ಬಿಡ್ತದೆ, FIR ಆಗ್ತದೆ. ಮಾಧ್ಯಮಗಳಲ್ಲೂ ಕೂಡ ಡೈಲಿ ನಾವು ಎಲ್ಲಿ ಎಲ್ಲಿ ಎಷ್ಟು FIR ಮಾಡಿದ್ವಿ ಡೀಟೇಲ್ಸ್ ಎಲ್ಲ ಪ್ರಕಟ ಮಾಡ್ತೀವಿ, ಎಲ್ಲೋ ಒಂದು ಜನರಿಗೆ ಗೊತ್ತಾಗ್ತದೆ, ಎಲ್ಲೋ ಒಂದು ಅಕ್ರಮ ಆಗ್ತಾ ಇದೆ ನನ್ನ ಪಕ್ಕ ಅಂತ ಸಾರ್ವಜನಿಕರು ಕೂಡ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಡಬಹುದು, ಹೇಗೆ ಕೊಡಬಹುದು? ಮಾಡಬಹುದು. ಒಳ್ಳೆಯ ಪ್ರಶ್ನೆ ಕೇಳಿದ್ರೆ, ಇದರಲ್ಲಿ ಈಗ ವಿಜಿಲೆನ್ಸ್ ಈಗಾಗಲೇ ನಾವು ಮೊದಲು ಇದು ಮಾಡಿದ್ರೆ ಪಾರದರ್ಶಕತೆ ಮತ್ತು ನೀತಿ ಸಮ್ಮತ ಚುನಾವಣೆ ಆಗಬೇಕೆಂದು ಇದು ಮಾಡಿದ್ವಿ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್. ಸೊ ಇದರಲ್ಲಿ ಈ ವಿಜಿಲೆನ್ಸ್ ನಿಗಾ ಇಲ್ಲದೇ ಇದ್ದರೆ ಅದು ನಾವು ಮಾಡೋಕ್ಕೆ ಆಗಲ್ಲ. ಸೊ ಇದು ಬರೀ ಚುನಾವಣಾ ಆಯೋಗದ ಕೆಲಸ ಅಷ್ಟೇ, ಚುನಾವಣಾ ಆಯೋಗ ಮಾತ್ರನೇ ಮಾಡಬೇಕಂದ್ರೆ ಇಲ್ಲ. ಈಗ ನೀವು ಕೇಳಿದಾಗ ಪ್ರತಿಯೊಬ್ಬ ನಾಗರಿಕರು ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ. ಈಗ ಪ್ರತಿಯೊಬ್ಬರು ಕಂಪ್ಲೇಂಟ್ ಮಾಡ್ಬೋದು. 1950 ಎಂದು ಒಂದು ಟೋಲ್ ಫ್ರೀ ನಂಬರ್ ಮಾಡಿದ್ವಿ, ಶುಲ್ಕರಹಿತ ಸಹಾಯವಾಣಿ. ಇದು
ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು. ಈಗ ಯಾವ ಪ್ಲೇಸಿಂದ ನಾವು ಮಾಡ್ತೀವೋ ಆ ಜಿಲ್ಲೆ ಕಾಲ್ ಸೆಂಟರ್ಗೆ ಹೋಗ್ತದೆ. ಈಗ ನೀವು ಬಾಗಲಕೋಟೆಯಿಂದ ಫೋನ್ ಮಾಡಿದರೆ, ಯಾರೋ ಒಬ್ಬರು 194 ಡಯಲ್ ಮಾಡಿದರೆ ಬಾಗಲಕೋಟೆ DC ಆಫೀಸ್ ಹೋಗ್ತದೆ. ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ಬೇಕು ಅವರು. ಪ್ರತಿಯೊಂದು ಕಾಲು ಕೂಡ ರೆಕಾರ್ಡ್ ಆಗ್ತದೆ. ಇವ್ರು ಏನು ಮಾಡ್ತಾರೋ ಎಲ್ಲ ರೆಕಾರ್ಡ್ ಆಗ್ತದೆ. ಪ್ರತಿ ಕಾಲು ವೆಬ್ಸೈಟ್ನಲ್ಲಿ ಇರ್ತದೆ, ನಮ್ಮ ಪೋರ್ಟಲ್ನಲ್ಲಿ ಹೋಗಿ ರೆಕಾರ್ಡ್ ಆಗ್ತದೆ. ಸೆಕೆಂಡ್, ಆ ಕಾಲ್ನಲ್ಲಿ ಎಷ್ಟು ಟೈಮಿಗೆ ಬಂತು ಆಟೋಮೆಟಿಕ್ಲಿ ಎಂಟರ್ ಆಗ್ತದೆ ಡೇಟಾಬೇಸ್ನಲ್ಲಿ. ಇವರು ಫೋನ್ ಮಾಡಿದ್ದಾರೆ, ಇದು ಕಂಪ್ಲೇಂಟ್, ಬ್ರೀಫ್ ಆಗಿ ಒಂದು ಕಂಪ್ಲೇಂಟ್ ಒಂದು ಎರಡು ಲೈನ್ ಬರೀ ಅವರು ಟೈಪ್ ಮಾಡಬೇಕು, ದೆನ್ ಅದು ರೆಕಾರ್ಡ್ ಆಗಿ ಅಲ್ಲಿರ್ತದೆ. ಇದಕ್ಕೆ ಟೈಮ್ ಇದೆ. ಚುನಾವಣಾ ಆಯೋಗ NGRS ನ್ಯಾಷನಲ್ ಗ್ರೀವನ್ಸ್ ರೆಡ್ರೆಸಲ್ ಪೋರ್ಟಲ್ ಅಂತ ಇದೆ. ಪ್ರತಿಯೊಂದು ಕಂಪ್ಲೇಂಟ್ಗೂ ಅದು ಸೆನ್ಸಿಟಿವಿಟಿ ಮೇಲೆ 24 ತಾಸಿನಲ್ಲಿ ಮಾಡೋದು ಯಾವುದು, ಒಂದು ವಾರದಲ್ಲಿ ಮಾಡೋದು. ಈಗ ಯಾರೋ ಒಬ್ಬರು ನನಗೆ ಕಾರ್ಡ್ ಇಲ್ಲ ಎಂದು ಕೇಳ್ತಾರೆ, ಎಪಿ ಕಾರ್ಡ್ ಬೇಕು, ಈ ಥರ ಜನರಲ್ ಆಗಿ ಕಂಪ್ಲೇಂಟ್ ಕೊಡೋದು ಒಂದು. ಇನ್ನೊಂದು ಸಿಟಿಸನ್ಸ್ ವಿಜಿಲ್, ಸಿಟಿಸನ್ ವಿಜಿಲ್ ಎಂದಿದೆ, CVIGIL ಎಂದು ಕರಿತೀವಿ. ಇದು ಒಂದು ಆ್ಯಪ್, ಆ್ಯಪ್ ಬೇಸ್ಡ್. ಈ ಆ್ಯಪ್ನಲ್ಲಿ ಏನಂದರೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಜಸ್ಟ್ ಎಲ್ಲೋ ಒಂದು ಕಡೆ ಈ ಥರ ಅಂಶ ಹೊಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತದೆ ಜನರಿಗೆ ಅಂದರೆ, ಯಾರು ಬೇಕಾದ್ರೂ ಒಂದು ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕು, ಸಬ್ಮಿಟ್. ಬೇರೆ ಏನೂ ಬೇಕಾಗಿಲ್ಲ. ಅದ್ರ ಬಗ್ಗೆ ನಿಮ್ಮ ಮೊಬೈಲ್ ನಂಬರ್ ಕೇಳಲ್ಲ, ಎಲ್ಲಿಂದ ಮಾಡಿದ್ರೆ ನಿಮ್ಮ ಹೆಸರು ಕೇಳಲ್ಲ, ನಿಮ್ಮ ಅಡ್ರೆಸ್ ಕೇಳಲ್ಲ, ಯಾವುದೂ ಕೇಳಲ್ಲ ಆ್ಯಪ್ನಲ್ಲಿ. ಒಂದೇ ಫೋಟೋ ಸಬ್ಮಿಟ್ ಅಷ್ಟೇ. ಬಟ್ ಇದೇನಾಗ್ತದೆ, ಈ ಆ್ಯಪ್ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡನ್ನು ಕ್ಯಾಪ್ಚರ್ ಮಾಡ್ತದೆ, ಕೋಆರ್ಡಿನೇಟ್ಸ್. ಆ ಕೋಆರ್ಡಿನೇಟ್ಸ್ ಕ್ಯಾಪ್ಚರ್ ಆದಮೇಲೆ ಆ ಏರಿಯಾದಲ್ಲಿ ನಮ್ಮ ಟೀಮ್ಸ್ ಇರುತ್ತೆ, ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್. ಪ್ರತಿಯೊಂದು ಟೀಮಿಗೂ ಒಂದು ವ್ಯಾಪ್ತಿಯನ್ನು ಈಗಾಗಲೇ ನಿಗದಿ ಮಾಡಿದ್ದೀವಿ. ಅಂದರೆ ಟೀಮ್ ಒಂದು, ಹಾಂ, ಅವ್ರ ಜೂರಿಸ್ಡಿಕ್ಷನ್. ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 3 ಫ್ಲೈಯಿಂಗ್ ಸ್ಕ್ವಾಡ್ ಮಿನಿಮಮ್ ಇರ್ತದೆ, ಯಾವಾಗಲೂ ಕೆಲಸ ಮಾಡ್ತಾರೆ 24x7. ಅಂದರೆ ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಇದ್ದಾರೆಂದ್ರೆ 8 ತಾಸು ಮಾಡ್ತಾರೆ, ಇನ್ನೊಂದು ಟೀಮ್ ಬಂದು ನೆಕ್ಸ್ಟ್ 8 ತಾಸು ಮಾಡ್ತಾರೆ, ಇನ್ನೊಂದು ಟೀಮ್ ನೆಕ್ಸ್ಟ್ 8 ತಾಸು. ಸೊ ಒಂದು ಏರಿಯಾದಲ್ಲಿ ಒಂದು ಅಸೆಂಬ್ಲಿ ಕ್ಷೇತ್ರವನ್ನು 3 ಭಾಗಗಳಾಗಿ ನಾವು ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ 3 ಕಡೆ. ಸೊ ಆ ಏರಿಯಾದಿಂದ ಕೋಆರ್ಡಿನೇಟ್ ಕ್ಯಾಪ್ಚರ್ ಆಗಿ ಅಲ್ಲಿ ಹೋದರೆ ಆ ಟೀಮ್ಗೆ ನೆಕ್ಸ್ಟ್ ವಿತಿನ್ 30 ಸೆಕೆಂಡ್ನಲ್ಲಿ ಅಲರ್ಟ್ ಬರ್ತದೆ, ಇಲ್ಲಿ ಏನಾದರೂ ಒಂದು ಫೋಟೋ ಕಳಿಸಿದ್ದಾರೆ, ಹೋಗಿ ಚೆಕ್ ಮಾಡಿ. ಅವರು 10 ನಿಮಿಷದಲ್ಲಿ ಆ ಸ್ಪಾಟ್ಗೆ ಹೋಗಬೇಕು. ಬಿಕಾಸ್ ನಾವು ಕೊಟ್ಟಿರೋದೇ ಏನಂದರೆ, ಒಂದು ಫ್ಲೈಯಿಂಗ್ ಸ್ಕ್ವಾಡ್ಗೆ ಮ್ಯಾಕ್ಸಿಮಮ್ 10 ಕಿಲೋಮೀಟರ್ ಬರಲ್ಲ, 8 ಕಿಲೋಮೀಟರ್ ರೇಡಿಯಸ್. ನೀವು ರೇಡಿಯಸ್ ತಗೊಂಡ್ರೆ 8 ಕಿಲೋಮೀಟರ್ ಬರಲ್ಲ, 7-8 ಕಿಲೋಮೀಟರ್ ಬರ್ತದೆ. ಈ 7-8 ಕಿಲೋಮೀಟರ್ 10 ನಿಮಿಷದಲ್ಲಿ ಹೋಗ್ಬೋದು, ಇದೇನೋ ಅಂತಗೂ ತೊಂದರೆ ಇಲ್ಲ. ಸೊ ಇಮಿಡಿಯೇಟ್ಲಿ ಅವರು ಅಲ್ಲಿಗೆ ಹೋಗ್ತಾರೆ. ಹೋದ ಮೇಲೆ ಅಲ್ಲಿ ಏನಾಯಿತು, ಅವ್ರು ಹೇಳಿದ ನಿಜನ ಇಲ್ವಾ, ಕೆಲವರು ಸುಳ್ಳು ಸುದ್ದಿ ಕೂಡ ಕೊಡ್ತಾರೆ. ಎಲ್ಲೋ ಒಂದು ಕಡೆ ಮದುವೆ ನಡೀತಾ ಇರ್ತದೆ, ಇಲ್ಲಿ ನೋಡಿ ಯಾರೋ ಒಬ್ಬರು ಊಟ ಹಾಕ್ತಾರೆ ಅಂದ್ರೆ ಫೋಟೋ ಕ್ಲಿಕ್ ಮಾಡಿ ಹಾಕ್ಬಿಟ್ರೆ. ಸೊ ಅದನ್ನು ಕೂಡ ನಡೀತದೆ. ಸೊ ಅದನ್ನು ಹೋಗಿ ಚೆಕ್ ಮಾಡಿ ವೆರಿಫೈ ಮಾಡಿ ಅಲ್ಲಿ ಏನಾಗಿದೆ ಅದು ನಿಜನಾ, ನಿಜ ಅಂದರೆ FIR ಮಾಡಬೇಕು, ಇಮಿಡಿಯೇಟ್ಲಿ FIR ಮಾಡಬೇಕು, ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಇದನ್ನು ಮಾಡಿ 100 ನಿಮಿಷದೊಳಗಡೆ ರಿಪೋರ್ಟ್ ಕೊಡಬೇಕು, ಅದು ಆ ಮೊಬೈಲ್ನಲ್ಲೇ ಕೊಡಬೇಕು. ಇದು ಕೊಡದೇ ಇದ್ದರೆ ಡೈಲಿ ನಾವು ಇಲ್ಲಿ ಕೂತ್ಕೊಂಡು ಚೆಕ್ ಮಾಡ್ತೀವಿ, ಯಾರ ಹತ್ರ ಎಷ್ಟು ಕಂಪ್ಲೇಂಟ್ ಬಂತು, ಎಷ್ಟು ಜನ ಕಂಪ್ಲೇಂಟ್, 100 10 ನಿಮಿಷದಲ್ಲಿ ಹೋದರು ಎಷ್ಟು ಜನ, ಹೋದ ತಕ್ಷಣ ರಿಪೋರ್ಟ್ ಮಾಡಬೇಕು ನಾನು ಬಂದಿದ್ದೀನಿ ಅಂತ. 15-20 ಅರ್ಧ ತಾಸು ನಂತರ ಹೋದರೆ ಅಲ್ಲಿ ಯಾವುದಿರಲ್ಲ, ಎಲ್ಲ ಹೋಗ್ಬಿಡ್ತಾರೆ. ಸೊ ಅದು ಟೈಮ್ ಈಸ್ ಇಂಪಾರ್ಟೆಂಟ್ ಇಲ್ಲಿ ಟೈಮ್. ಅದೇ ಥರ ಕ್ರಮ ತಗೊಳ್ಳೋದು ಕೂಡ ಟೈಮ್ನಲ್ಲಿ ಆಗಬೇಕು. ಒಂದು ದಿವಸ ಆಗಿನೂ ಕ್ರಮ ತಗೊಂಡಿಲ್ಲ ಅಂದರೆ ಮತ್ತೆ ಯಾರಿಗೂ ಹೆದರಿಕೆ ಇರಲ್ಲ. ಸೊ ಇದೆಲ್ಲ ಮಾನಿಟರ್ ಮಾಡೋಕ್ಕೆ ಈ CVIGIL ಆ್ಯಪ್ ಒಂದು ಇದೆ. ಇದು ಡೈಲಿ ನಾವು ಮಾನಿಟರ್ ಮಾಡ್ತೀವಿ. ಚುನಾವಣಾ ಆಯೋಗದಲ್ಲಿ ದೊಡ್ಡ ಟೀಮ್ ಇದೆ, ಅವರು ಪ್ರತಿಯೊಂದು ಸ್ಟೇಟಿಗೆ ಒಂದೊಂದು ಟೀಮ್ ಇಟ್ಕೊಂಡಿದ್ದಾರೆ. ಸೊ ಅವರು ಮಾನಿಟರ್ ಮಾಡ್ತಾರೆ. ಯಾವುದೋ ಒಂದು ಕಂಪ್ಲೇಂಟ್ ಅಡ್ರೆಸ್ ಆಗದೇ ಇದ್ರೂ ಕೂಡ ಇಮಿಡಿಯೇಟ್ಲಿ ಅಲ್ಲಿಂದ ನಮಗೆ ಕಾಲ್ ಬರ್ತದೆ, ಇದು ಯಾಕೆ ಒಂದು ಕಂಪ್ಲೇಂಟ್ ಪೆಂಡಿಂಗ್ ಇದೆ ಚೆಕ್ ಮಾಡಿ. ಸೊ ಇತ್ತೀಚೆಗೆ ಇನ್ನೊಂದು ಹೆಚ್ಚು ಒಂದು ಸುಳ್ಳು ಸುದ್ದಿ ಹೆಚ್ಚು ಹರಿದಾಡ್ತಾ ಇತ್ತು, ಏನಂತಂದರೆ ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಪರ್ಮಿಷನ್ ತೊಗೋಬೇಕು, ಇಲ್ಲ ಥರ ಮದುವೆ ಮಾಡಲಿಕ್ಕೆ ಬಿಡಲ್ಲ ಅಂತ. ಸೊ ನಿಜವಾಗಿ ಮದುವೆ ಮಾಡಲಿಕ್ಕೆ ಪರ್ಮಿಷನ್ ತೊಗೋಬೇಕಾ ಅಥವಾ ಏನು ರೆಸ್ಟ್ರಿಕ್ಷನ್ಸ್ ಇದೆ ಸಾಂಸ್ಕೃತಿಕ ಅಥವಾ ಇಂಥ ಕಾರ್ಯಕ್ರಮಗಳಿಗೆ? ಎಲೆಕ್ಷನ್ ಟೈಮ್ನಲ್ಲಿ ಪೊಲಿಟಿಕಲ್ ಫಂಕ್ಷನ್ಸ್ ಅಂದರೆ ಪೊಲಿಟಿಕಲ್ ರ್ಯಾಲಿ ಇರ್ಬೋದು, ಅಲ್ಲಿ ಒಂದು ಇದು ಮಾಡ್ತಾರೆ, ಸಮಾವೇಶ ಮಾಡ್ತಾರೆ. ಸೊ ಇಂಥಗೂ ಇದಕ್ಕೆ ಪರ್ಮಿಷನ್ ತಗೊಳ್ಬೇಕು. ಯಾರು ತಗೊಳ್ಬೇಕಂದ್ರೆ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು, ಕಣದಲ್ಲಿರೋ ಅಭ್ಯರ್ಥಿಗಳು, ಇವರು ತಗೊಳ್ಬೇಕು. ಬಟ್ ಪ್ರೈವೇಟಾಗಿ ಅವ್ರು ಏನೇನು ಫಂಕ್ಷನ್ ಮಾಡ್ತಾರೆ ಅದಕ್ಕೆಲ್ಲ ಪರ್ಮಿಷನ್ ತಗೊಳ್ಬೇಕೆಂದು ಯಾವುದೂ ಇದು ಇಲ್ಲ, ನಿರ್ಬಂಧ ಇಲ್ಲ. ಅವ್ರು ಯಾವುದಕ್ಕೂ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಆದರೆ ಕೆಲವು ವಿಚಾರಗಳು ಇರ್ತದೆ. ಅಂದರೆ ಪ್ರೈವೇಟ್ ಫಂಕ್ಷನ್ ಎಂದು ಹೇಳ್ಕೊಂಡು ಒಬ್ಬರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ, ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಧಾರ್ಮಿಕ ರೀತಿಯಲ್ಲಿ ಒಂದು ಫಂಕ್ಷನ್ ಮಾಡಿ ಇದನ್ನು ಪೊಲಿಟಿಕಲ್ ಪರ್ಪಸ್ಗೆ ಯೂಸ್ ಮಾಡುವ ಸಾಧ್ಯತೆ ಇರ್ತದೆ. ಭಾಷೆ ರೀತಿಯಲ್ಲಿ ಒಂದು ಫಂಕ್ಷನ್ ಮಾಡಿ ನಾನೇನೋ ಒಂದು ಇದು ಮಾಡ್ತೀನಿ, ಕನ್ನಡ ಹಬ್ಬ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರಿಗೆ ಸಪೋರ್ಟ್ ಮಾಡುವ ಅವಕಾಶಗಳು ಇರ್ತದೆ. ಇದನ್ನೆಲ್ಲ ಹೇಗೆ ಮಾನಿಟರ್ ಮಾಡ್ತೀರಿ? ಹಾಂ, ಇದೆಲ್ಲ ಮಾನಿಟರ್ ಮಾಡೋಕ್ಕೆ ಇದಕ್ಕೊಂದು ಸಿಸ್ಟಮ್ ಇದೆ. ಅಂದರೆ ಟೋಟಲಿ ಪ್ರೈವೇಟ್, ಅಂದರೆ ಫ್ಯಾಮಿಲಿ ರಿಲೇಟೆಡ್, ಮದುವೆ, ಬರ್ತ್ಡೇ ಪಾರ್ಟಿ, ಇದೆಲ್ಲ ಟೋಟಲಿ ಫ್ಯಾಮಿಲಿ ರಿಲೇಟೆಡ್. ಸೊ ಇದಕ್ಕೆಲ್ಲ ನಾವೇನು ಹೇಳ್ತೀವಿ, ಜನರಿಗೆ ಹೇಳೋದೇನೆಂದ್ರೆ ಒಂದು ಇಂಟಿಮೇಷನ್, ಮಾಹಿತಿ ಕೊಡಿ, ಇಲ್ಲಿ ನಡೀತಾ ಇದೆ ಅಂದರೆ ನಿಮ್ಮ ಲೋಕಲ್ ತಹಸೀಲ್ದಾರ್ಗೆ, ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿಬಿಡಿ. ಅಟ್ಲೀಸ್ಟ್ ಅವ್ರ ಗಮನದಲ್ಲಿ ಇರಲಿ ಇಲ್ಲಿ ನಡೀತಾ ಇದೆ ಅಂತ.
ಇನ್ನೊಂದು ಏನಂದರೆ ಈ ದೊಡ್ಡ ದೊಡ್ಡ ಬೇರೆ ಬೇರೆ ರೀತಿಯಲ್ಲಿ ಫಂಕ್ಷನ್ಸ್ ಇರ್ತದೆ. ಈಗ ನೀವು ಹೇಳಿದಾಗ ಅಲ್ಲಿ ಒಂದು ಹಬ್ಬಗಳು ಥರ ಮಾಡೋದು, ಧಾರ್ಮಿಕ ದೊಡ್ಡ ಜಾತ್ರೆಗಳೆಲ್ಲ ಜಾತ್ರೆಗಳು ಮಾಡ್ತಾರೆ, ಇದಕ್ಕೆಲ್ಲ ನಮ್ಮ ಹತ್ರ ಇವ್ರ ಹತ್ರ ಬರ್ತಾರೆ, ಒಂದು ಪರ್ಮಿಷನ್ ಎಂದು ಕೊಡ್ತಾರೆ, ಇವರು ಕೊಡ್ತಾರೆ. ಬಟ್ ಇಟ್ ಇಸ್ ನಾಟ್ ಪೊಲಿಟಿಕಲ್, ಇಟ್ಸ್ ಎ ಪೊಲಿಟಿಕಲ್. ಬಟ್ ಸ್ಟಿಲ್ ಅದೆಲ್ಲ ಕೂಡ ನಾವು ಮಾನಿಟರ್ ಮಾಡಬೇಕಾಗ್ತದೆ. ನಾವು ಅವ್ರು ಒನ್ಸ್ ಕೊಟ್ಟ ಮೇಲೆ, ಮಾಹಿತಿ ಕೊಟ್ಟ ಮೇಲೆ ಇಮ್ಮಿಡಿಯೇಟ್ಲಿ ನಮ್ಮ ಟೀಮ್ಗಳು ಅಲ್ಲಿ ರೆಡಿ ಇರ್ತಾರೆ, ವಿತ್ ವಿಡಿಯೋ ಕ್ಯಾಮ್ರಾ ರೆಡಿ ಇರ್ತಾರೆ. ಅಲ್ಲಿ ಏನು ಸರಿಯಾಗಿ ನಡೀತಿದೆ, ಅವರು ಟೋಟಲಿ ಪ್ರೈವೇಟ್ ಆಗಿ ಅವರು ಧಾರ್ಮಿಕ ಫಂಕ್ಷನ್ ಇದ್ರೂ ಕೂಡ, ಸೊ ಅದರಲ್ಲಿ ಧರ್ಮದ ಸಂಬಂಧಪಟ್ಟದ್ದು ಮಾತ್ರ ಇದ್ದರೆ ಏನೂ ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಬಟ್ ಅದರಲ್ಲಿ ಏನು ಯಾರೋ ಒಬ್ಬ ಪೊಲಿಟಿಷಿಯನ್ ಬರ್ತಾರೆ, ಅದು ಮತ್ತೆ ಅಲ್ಲಿ ಮತಯಾಚನೆ ಮಾಡ್ತಾರೆ, ಇಲ್ಲ ಒಂದು ಪಕ್ಷಕ್ಕೆ ನೀವು ಓಟ್ ಹಾಕಿ, ಇವರು ಓಟ್ ಹಾಕಿ ಅಂದರೆ ಡೈರೆಕ್ಟಾಗಿ ಹೇಳದೇ ಇದ್ರೂ ಕೂಡ, ಇವರೆಲ್ಲ ಒಳ್ಳೆ ಇದು ಮಾಡಿದ್ದಾರೆ ನೋಡಿ, ಇವರೇ ಎಲ್ಲ ಇದು ಮಾಡಿದ್ರೆ ಮುಂದೆ ಇವ್ರು ಬಂದರೆ ಚೆನ್ನಾಗಿರ್ತದೆ, ಈ ಥರ ಹೇಳಿದ್ರು ಕೂಡ ಅದು ಮತಯಾಚನೆ ಮಾಡೋದೇ, ಅದು ಅವ್ರಿಗೆ ಸಪೋರ್ಟ್ ಮಾಡೋದೆ, ಅಂಥವು ಇದರಲ್ಲಿ ಆಗಬಾರ್ದು. ಸೊ ಇದಕ್ಕೆ ಏನು ಮಾಡ್ತೀವಿ, ಈ ಥರ ದೊಡ್ಡ ಸಮಾವೇಶಗಳು ಜಾತ್ರೆಗಳಿಗೆ ಪರ್ಮಿಷನ್ ತಗೊಳ್ಳಿ. ಇಂಡಿವಿಜುವಲ್ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದರೆ ಅವ್ರಿಗೆ ಇಂಟಿಮೇಷನ್ ಮಾಹಿತಿ ಕೊಟ್ಟರೆ ಸಾಕು, ಪರ್ಮಿಷನ್ ಬೇಕಾಗಿ. ಸರ್, ಇತ್ತೀಚೆಗೆ ನೀವು ನೋಡಿರ್ಬೋದು ಅಂದರೆ ಈ ಡಿಜಿಟಲ್ ಮೀಡಿಯಾ ಬೂಮ್ ಆದ ನಂತರ, ಸೊ ಡೀಪ್ ಫೇಕ್ ಆಗಿರ್ಬೋದು, ಆಫ್ಟರ್ AI ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಯೂಸ್ ಮಾಡ್ತಾ ಇರೋ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋ ಕಾರಣಕ್ಕೆ, ಸೊ ಸತ್ಯನ ಸುಳ್ಳು ಅಂತ ತೋರಿಸ್ತಾರೆ, ಸುಳ್ಳನ್ನ ಸತ್ಯ ಅಂತ ತೋರಿಸ್ತಾರೆ. ಸೊ ಇದರನ್ನು ಕೂಡ ಹೆಚ್ಚು ರಾಜಕೀಯ ಪಕ್ಷಗಳು ಮತ್ತು ಅವ್ರ ಬೆಂಬಲಿಗರು ಹೆಚ್ಚಾಗಿ ಬಳಕೆ ಮಾಡ್ಕೋತಾರೆ. ರಾಜಕೀಯ ಅವ್ರು ಯಾರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಬಳಕೆ ಮಾಡದೇ ಇದ್ದರೂ ಕೂಡ ಅವ್ರ ಬೆಂಬಲಿಗರು ನಾನಾ ವಿಡಿಯೋಗಳನ್ನು ಹಾಕೋದು, ನಾನಾ ಫೇಕ್ ಇಮೇಜ್ಗಳನ್ನ ಹಾಕೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ತೀವಿ, ಇದಕ್ಕೊಂದು ಮಾನಿಟರ್ ಸಿಸ್ಟಮ್ ಹೇಗಿದೆ ನಿಮ್ಮದು? ಸೊ ಇದಕ್ಕೆ ನಮ್ಮ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸೈಬರ್ ಕ್ರೈಮ್ಸ್ ಈ ಥರ ಇದಕ್ಕೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಎಂದು ಮಾಡ್ಕೊಂಡಿದ್ದೀವಿ. ಓಕೆ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಓನ್ಲಿ ಫಾರ್ ದಿಸ್ ಎಲೆಕ್ಷನ್ ಪರ್ಪಸ್? ಎಲೆಕ್ಷನ್ ಪರ್ಪಸ್. ಪ್ರತಿ ಜಿಲ್ಲೆಯಲ್ಲೂ ಇದೆ. ಈಗಲೇ ನಿಮಗೆ ಗೊತ್ತಿದೆ, ಪೊಲೀಸ್ನಲ್ಲಿ ಸೈಬರ್ ವಿಂಗ್ ಎಂದು ಒಂದು ಕ್ರೈಮ್ ವಿಂಗೇ ಇದೆ, ಅದರಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಇದು ಈ ಥರ ಯಾವುದು ಡೀಪ್ ಫೇಕ್, ಯಾವುದು ಯಾವುದು AI ರಿಲೇಟೆಡ್, ಇದೆಲ್ಲ ಕಂಡುಹಿಡಿಯುವ ಟೆಕ್ನಾಲಜಿ ಅವ್ರ ಹತ್ರ ಇರ್ತದೆ. ಸೊ ಅಂಥವು ಜನನೂ ಎಕ್ಸ್ಪರ್ಟ್ ಯೂಸ್ ಮಾಡಿಕೊಂಡು ಅಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಎಂದೇ ಇರ್ತದೆ. ಸೊ ಇದರಲ್ಲಿ ಪ್ರತಿ ಪಕ್ಷಗಳ ಹ್ಯಾಂಡಲ್ಸ್, ಅವ್ರದ್ದು ಅಫಿಷಿಯಲ್ ಹ್ಯಾಂಡಲ್ಸ್, ಪಕ್ಷಗಳ ಹ್ಯಾಂಡಲ್ಸ್, ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳ ಹ್ಯಾಂಡಲ್ಸ್, ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯರ್ಸ್ ಎಂದು ಒಂದು ಗ್ರೂಪ್ ಇದೆ, ಇನ್ಫ್ಲೂಯರ್ಸ್. ಅವ್ರೇನು ಅವ್ರು ಹೇಳಿದರೆ ಒಂದು 50,000 ಲೈಕ್ ಬರ್ತದೆ, 100,000 ಲೈಕ್ ಬರ್ತದೆ. ಸೊ ಇದೆಲ್ಲ ಕೂಡ ಆಲ್ರೆಡಿ ಈಗ ಮ್ಯಾಪಿಂಗ್ ಆಗಿದೆ, ನಾವು ಅವ್ರ ಮೇಲೂ ನಿಗಾ ಇಟ್ಟಿದ್ದೀವಿ. ಅವ್ರು ಯಾರು ಪರವಾಗಿಯೂ ಏನಾದರೂ ಹೇಳ್ತಾರಾ, ಅದು MCC ವೈಲೇಷನ್, ಮಾಡಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆಗ್ತದಾ, ಇದನ್ನು ಡೇ ಟು ಡೇ ಮಾನಿಟರ್ ಮಾಡ್ತೀವಿ. ನಮ್ಮ CEO ಆಫೀಸ್ ಸ್ಟೇಟ್ ಲೆವೆಲ್ನಲ್ಲಿ ಕೂಡ ಇದಕ್ಕೊಂದು ದೊಡ್ಡ ಏಜೆನ್ಸಿಗಳು ಎಕ್ಸ್ಪರ್ಟ್ಸ್ ಇದ್ದಾರೆ, ಏಜೆನ್ಸಿಗಳು ಇವೆ. ಇವ್ರದ್ದು ಕೆಲಸ 24/7 ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಮೂರು ಮಾನಿಟರ್ ಮಾಡ್ತೀವಿ. ಮೂರು ಮಾನಿಟರ್ ಮಾಡಿ ತಕ್ಷಣ ಯಾರೋ ಒಬ್ಬರು ಏನಾದರೂ ಒಂದು ಮಾತಾಡಿದ್ದಾರೆ ಅಥವಾ ಅವ್ರ ಹ್ಯಾಂಡಲ್ನಲ್ಲಿ ಹಾಕಿದ್ರು ಕೂಡ ಅದು MCC ವೈಲೇಷನ್, ಮಾಡಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆದರೆ ತಕ್ಷಣ ಅದನ್ನು ಸಂಬಂಧಪಟ್ಟ ಜಿಲ್ಲಾ ಚುನಾವಣಾಧಿಕಾರಿ, ಜಿಲ್ಲಾಧಿಕಾರಿಗಳಿಗೆ ಕಲಿಸಿ ಅವ್ರ ಮೇಲೆ ಇಮ್ಮಿಡಿಯೇಟ್ಲಿ FIR ಮಾಡಿಸ್ತೀವಿ. ಈಗ ಇದರಲ್ಲಿ ನಾನು ಇಂದ ಲಾಸ್ಟ್ ಎಲೆಕ್ಷನ್ ಹೇಳಿದ್ದೆ 2,200 ಕೇಸ್ನಲ್ಲಿ ಸುಮಾರು ಕೇಸ್, ಒಂದು 1,500 ಕೇಸ್ ಮೇಲೆ ಇಂಥವು ಕೇಸ್ಗಳು. ಹೆಚ್ಚಾಗಿ ನಮ್ಮ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಚುನಾವಣಾ ಪ್ರಚಾರ ನಡೆಯೋದೇ ಭಾವನಾತ್ಮಕ ವಿಷಯಗಳ ಮೇಲೆ. ಸೊ ತುಂಬ ಕಮ್ಮಿ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಸೊ ತಾವು ಮಾಡಿರುವಂಥ ಕೆಲಸದ ಬಗ್ಗೆ ಅಥವಾ ಅಭಿವೃದ್ಧಿ ಬಗ್ಗೆ ಅಥವಾ ತಮ್ಮ ಮುಂದಿನ ಪ್ರಣಾಳಿಕೆ ಇಟ್ಕೊಂಡು ಮಾತಾಡೋದು ಕಮ್ಮಿ. ಹೆಚ್ಚು ಧರ್ಮ, ಜಾತಿ, ಸೊ ಸೆಂಟಿಮೆಂಟಲಿ ಅಟ್ಯಾಕ್ ಮಾಡೋದು, ಸೊ ನೀವು ಹೇಳಿದ್ರೆ ವೈಯಕ್ತಿಕ ನಿಂದನೆ ಮಾಡೋದು, ಇಂಥದ್ದು ಹೆಚ್ಚು ಆಗುತ್ತೆ. ಸೊ ಇದು ಒಂಥರ ನಿಮಗೂ ಕೂಡ ತುಂಬ ಕಠಿಣವಾದ ಕೆಲಸ ಇದನ್ನು ಐಡೆಂಟಿಫೈ ಮಾಡೋದು. ಯಾರು ಯಾರೋ ಒಬ್ರು ಕಂಪ್ಲೇಂಟ್ ಮಾಡ್ತಾರೆ, ಎಲ್ಲ ನನ್ನ ಬಗ್ಗೆ ನೋಡಿ ಹೀಗೆ ಮಾಡಿದೆ ಅನ್ನೋದಾಗ ಅವಾಗ ನೀವು ಆ್ಯಕ್ಷನ್ ತೊಗೊಳ್ತೀರಿ ಅಥವಾ ಅದನ್ನು ಪರಿಶೀಲನೆ ಮಾಡ್ತೀರಿ. ಸೊ ಇಂಥ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ, ಸುಮಾರು ಗಮನಕ್ಕೆ ಬರೋದೇ ಇಲ್ಲ. ಸೊ ಈ ಅಭ್ಯರ್ಥಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಯಾವ ರೀತಿಯ ವಾರ್ನಿಂಗ್ ಅಂತೀರಾ ಅಥವಾ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಈಗ ನೀವು ಹೇಳಿದ್ರಲ್ಲಿ ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡ್ತಾರೆ ಆಮೇಲೆ ಕ್ರಮ ಆಗ್ತದೆ, ಅದು ಒಂದು ಪಾಯಿಂಟ್, ಅದು ಒಂದು ಟೈಪ್. ಸೆಕೆಂಡ್, ಸ್ವಯಂ ಪ್ರೇರಿತರಾಗಿ ಅಂದರೆ ಸ್ವಮೋಟೋವಾಗಿ ನಮ್ಮ, ನಾನು ಈಗಾಗಲೇ ಹೇಳಿದ್ದೇನೆ, ಈ ಸೆಲ್ಸ್ ಕೆಲಸ ಮಾಡ್ತಾ ಇದೆ 24/7. ಈಗ ನೋಡಿದ್ರೆ ಸುಮಾರು ಕಂಪ್ಲೇಂಟ್ಸ್, ಯಾರೋ ಕಂಪ್ಲೇಂಟ್ ಮಾಡುವಷ್ಟು ನಾವು ವೇಟ್ ಮಾಡಲ್ಲ. ಇಫ್ ಯು ಸಿ ಆ್ಯಕ್ಚುಲಿ ವಾಟ್ ಈಸ್ ಹ್ಯಾಪನಿಂಗ್, ಏನು ನಡೀತಾ ಇದೆ ಅಂದರೆ, ನಾವು ಕೇಸ್ ದಾಖಲು ಮಾಡಿದ ಮೇಲೆ ಕಂಪ್ಲೇಂಟ್ ಬರ್ತದೆ. ಬಿಕಾಸ್ ನಾವು ಆಲ್ರೆಡಿ ಮಾಡಿರ್ತೀವಿ, ಅವ್ರು ಬರೋ ತನಕ ವೆಯ್ಟ್ ಮಾಡಲ್ಲ. ಬಿಕಾಸ್ ಇದು ನಾವು ಮಾಡ. ಸೊ ಈಗ ಎಲ್ರಿಗೂ, ನಾಗರಿಕರಿಗೆ ಮತ್ತು ಎಲ್ರಿಗೂ, ಪಕ್ಷಗಳಿಗಾಗಲಿ ಅಭ್ಯರ್ಥಿಗಳಿಗಾಗಲಿ, ಇದು ಎಲ್ರಿಗೂ ಹೇಳೋದೇನೆಂದರೆ, ಅವ್ರದ್ದು ಎವ್ರಿ ಆ್ಯಕ್ಟಿವಿಟಿ, ಪ್ರತಿಯೊಬ್ಬ ಆ್ಯಕ್ಟಿವಿಟಿನೂ ಕೂಡ ಅದರ ಮೇಲೆ ನಿಗಾ ಇಡಲಾಗಿದೆ ಚುನಾವಣಾ ಆಯೋಗದ ವತಿಯಿಂದ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಈವನ್ ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ, ರಾಷ್ಟ್ರ ಮಟ್ಟದಲ್ಲಿ ಕೂಡ, ಅಲ್ಲೂ ದೊಡ್ಡ ಟೀಮ್ಸ್ ಇವರು, ದೊಡ್ಡ ಸುಮಾರು ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಇಂಥವು ಇದು ಪ್ರತಿಯೊಂದು ಅವ್ರು ಏನು ಮಾತಾಡ್ತಾರೆ ಎಲ್ಲಿ, ಮತ್ತು ಅವ್ರ ಸೋಷಿಯಲ್ ಹ್ಯಾಂಡಲ್ನಲ್ಲಿ ಏನು ಹಾಕ್ತಾರೆ,
ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಇದೆಲ್ಲ ಕೂಡ ನಾವು ಸ್ಕ್ರೂಟಿನಿ ಮಾಡ್ತಾ ಇದ್ದೀವಿ. ಪ್ರತಿದಿನ 24/7 ಸ್ಕ್ರೂಟಿನಿ ಮಾಡ್ತಾ ಇದ್ದೀವಿ. ಸೊ ಈಗ ಇದರಿಂದ ನಾವು ಏನಾದರೂ ಒಂದು ಹೇಳಿ ಮಾತಾಡಿಬಿಟ್ಟು ಆಮೇಲೆ ತಪ್ಪಿಸ್ಕೊಳ್ಳೋಣ ಅಂದರೆ ಅದು ಆಗೋದಿಲ್ಲ, ದಟ್ ಇಸ್ ನಾಟ್ ಪಾಸಿಬಲ್. ಸೆಕೆಂಡ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಕೆಳಗಡೆ ಕೂಡ ನಾವು ಇಲ್ಲಿ ಇವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಿಕ್ಕೆ ಅಧಿಕಾರಿಗಳನ್ನು ಅಪಾಯಿಂಟ್ ಮಾಡಿದ್ವಿ. ಪ್ರತಿ ಜಿಲ್ಲೆಯಲ್ಲಿ ಎಸ್ ಪಿಗಳು, ಕಮಿಷನರ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಸೆಕ್ಷನ್ 70 ಪ್ರಕಾರ ಕಮಿಷನರ್ಸು, ಮತ್ತು ಇಲ್ಲಿ ನಮ್ಮಲ್ಲಿ ಬೆಂಗಳೂರಿನಲ್ಲಿ CBCID ಎಸ್ ಪಿ ಅವರನ್ನು ನೋಡಲ್ ಅಧಿಕಾರಿಯಾಗಿ ಮಾಡಿದ್ವಿ. ಒಂದು ಕ್ರಮ ಆಗೋದು. ಸೆಕೆಂಡ್, ಇಮ್ಮಿಡಿಯೇಟ್ಲಿ ಆ ಕಂಪನಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಪೋಸ್ಟ್ ಅದೆಲ್ಲ ತೆಗಿತೀವಿ, ಎರಡೂ ಮಾಡ್ತೀವಿ. ಇಮಿಡಿಯೇಟ್ಲಿ ಅವ್ರ ಕಂಪನಿ ಕಾಂಟ್ಯಾಕ್ಟ್ ಮಾಡಿ ಅಫಿಷಿಯಲಿ ಆ್ಯಕ್ಟ್ ಕಾನೂನಿನಲ್ಲಿ ಅವಕಾಶ ಇದೆ. ಈಗ ನಾವು ಹೇಳಿದರೆ ಯಾರೇ ಇದ್ರು ಯಾವುದೇ ಟ್ವಿಟರ್ ಇರಲಿ ಗೂಗಲ್ ಇರಲಿ ಇಮಿಡಿಯೇಟ್ಲಿ ತೆಗಿಬೇಕು, ಅದನ್ನು ತೆಗೆದು ಕಂಪ್ಲೇಂಟ್ಸ್ ಕೊಡಬೇಕು. ಇದು ಎರಡನ್ನೂ ನಾವು ಮಾಡ್ತಾ ಇದ್ದೀವಿ. ಸೊ ಮತ್ತೊಂದು ಅಂದರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಚುನಾವಣಾ ಆಯೋಗ ಪ್ರಯತ್ನ ಮಾಡ್ತಾನೆ ಇದೆ. ಸೊ ನೋ ಯುವರ್ ಕ್ಯಾಂಡಿಡೇಟು, ಸೊ ನಿಮ್ಮ ಅಭ್ಯರ್ಥಿಯ ಹಿನ್ನೆಲೆ ನಿಮ್ಗೆ ಗೊತ್ತಿರಬೇಕು. ಯಾಕಂತಂದರೆ ವೋಟ್ ಮಾಡಬೇಕಾದ್ರೆ ನಾನು ಯಾರಿಗೆ ವೋಟ್ ಮಾಡ್ತಾ ಇದ್ದೀನಿ ಅಂತ ಮತದಾರನಿಗೆ ಕ್ಲಿಯರಾಗಿ ಗೊತ್ತಾಗಬೇಕು. ಆವಾಗ ಮಾತ್ರ ನಾವು ಒಬ್ಬ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ, ಅದರಿಂದ ನಮ್ಮ ರಾಜ್ಯ ದೇಶ ಮುಂದೆ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತ ನಾವು ಯೋಚನೆ ಮಾಡಿ ಹಲವಾರು ಕ್ರಮಗಳನ್ನು ತಗೊಳ್ತೀರ. ಸೊ ಅಫಿಡವಿಟ್ ಹಾಕ್ತಾರೆ, ಸೊ ಅದನ್ನು ಹೆಚ್ಚು ಪ್ರಚಾರ ಅದಕ್ಕೆ ಸಿಗಲ್ಲ. ಕೆಲವೊಂದು ಕಡೆಗೆ ಯಾರೋ ಒಬ್ಬನ ಹತ್ರ ಒಂದು ಕ್ರಿಮಿನಲ್ ಕೇಸ್ ಇದೆ ಅಥವಾ ಯಾರೋ ತುಂಬ ಸಂಭವಿತ ನಿಂತುಬಿಟ್ಟಿದ್ದಾನೆ ಅನ್ನೋದು ಒಂದು ಇಬ್ಬರು ಸಿಗುತ್ತೆ ಹೊರತು, ಸೊ ಅಷ್ಟೊಂದು ವ್ಯಾಪಕ ಪ್ರಚಾರ ಸಿಗಲ್ಲ. ಅಂದರೆ ಪ್ರತಿಯೊಬ್ಬ ಪ್ರಜೆಗಳಿಗೂ ಗೊತ್ತಾಗಬೇಕು. ಸೊ ಅಂದರೆ ಬರೀ ಒಂದು ಪಕ್ಷದ ಚಿಹ್ನೆ ಅಥವಾ ಅವನ ಮುಖ ಫೋಟೋ ಇದ್ರೆ ಮಾತ್ರ ಸಾಲದು, ಅವನ ಜಾತಕ ಇರಬೇಕು ಅದರಲ್ಲಿ. ಆವಾಗ ಮಾತ್ರ ಯಾರೋ ಒಂದು ಸರಿ ಕೊನೆಗಳಿಗೆಯಲ್ಲಿ ನಾನು ಅಂತೋದು, ಅಯ್ಯೋ ಇವನು ಈ ಕೇಸ್ ಇದೆ ಅವನಿಗೆ, ಅಯ್ಯೋ ನಾನು ಇವನಿಗೆ ಹಾಕಬಾರ್ದಲ್ವಾ ಅಥವಾ ಇವನು ಹಾಕ್ಬೇಕಲ್ವಾ ಇಂಥ ಒಳ್ಳೆ ಕೆಲಸ ಮಾಡಿದ್ದಾನೆ ಅನಿಸ್ಬೇಕು. ಸೊ ಈ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾಗಿ ಏನಾಗಿದೆ ಸರ್? ಇದು ಲಾಸ್ಟ್ ಎಲೆಕ್ಷನ್ಲ್ಲೂ ಆಗಿದೆ, ಬಟ್ ಇತ್ತೀಚೆಗೆ ಅದರದ್ದು ಪ್ರೊಸೀಜರನ್ನು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಿದ್ದಾರೆ. ಇತ್ತೀಚಿನ ಎಲೆಕ್ಷನ್ಗಳಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಅವ್ರದ್ದು ಅಫಿಡವಿಟನ್ನು ಅವತ್ತೇ ಅದು ಆನ್ಲೈನ್ ನಮ್ಮ ವೆಬ್ಸೈಟಲ್ಲಿ ಹೋಸ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಎಲ್ಲ ಮಾಧ್ಯಮಗಳಿಗೆ ಬರ್ತದೆ. ಈಗ ಈಗ ಒನ್ಸ್ ನಾಮಿನೇಷನ್ ಶುರು ಆದ ಮೇಲೆ ನೀವು ಮಾಧ್ಯಮಗಳು ನೋಡಿದ್ರೂ ಜನ ಅದರಲ್ಲಿ ಅವ್ರ ಅಫಿಡವಿಟ್ನಲ್ಲಿ ಏನಿದೆ ಅಂದು ಒಂದು ವಾರ ಫುಲ್ ಚರ್ಚೆ ಅದರಲ್ಲೇ ಇರುತ್ತೆ, ಎಲ್ಲ ಡಿಬೇಟ್. ಇದು ಎಲೆಕ್ಟ್ರಾನಿಕ್ ಮೀಡಿಯಾ ಮಾತ್ರ ಅಲ್ಲ, ಈವನ್ ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಅವ್ರ ಬಗ್ಗೆ ಬರೀತಾರೆ. ಇದು ಮೀಡಿಯಾ ಕಡೆಯಿಂದ ಮಾಡೋದು. ಸೊ ನಾವು ಚುನಾವಣಾ ಆಯೋಗದಿಂದ ಏನು ಮಾಡ್ತೀವಿ ಅಂದರೆ ಅವ್ರದ್ದು ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಎಂದಿದೆ, ಅವ್ರದ್ದು ಕ್ರಿಮಿನಲ್ ಹಿಸ್ಟ್ರಿ, ಅವ್ರು ಏನೇನು ಅವ್ರ ಮೇಲೆ ಒಂದು FIR ಆದ್ರೂ ಕೂಡ ಅದನ್ನು FIR ನಂಬರು, ಯಾವ ಕೇಸು, ಯಾವ ಪೊಲೀಸ್ ಸ್ಟೇಷನ್ಗಾಯಿತು, ಯಾವ ಡೇಟ್ಗಾಯಿತು, ಇದೆಲ್ಲ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಎಂದು ಅವರು ನಮಗೆ ಸಬ್ಮಿಟ್ ಮಾಡಬೇಕು. ಈಚ್ ಕ್ಯಾಂಡಿಡೇಟ್ ಸಬ್ಮಿಟ್ ಮಾಡಿದ ಮೇಲೆ ಅವರು ಓನ್ ಎಕ್ಸ್ಪೆಂಡಿಚರ್, ಅವರು ಸ್ವಂತ ಖರ್ಚಿನಿಂದ 3 ಸರ್ತಿ ಪ್ರಿಂಟ್ ಮೀಡಿಯಾದಲ್ಲಿ ಹಾಕಬೇಕು, 3 ಸರ್ತಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಹಾಕಬೇಕು ಅವರು ಸ್ವಂತ ಖರ್ಚಿನಿಂದ. ಇದು ಇದು ಹಾಕೋದು ಒಂದು ಮೀಡಿಯಾ ಖುದ್ದಾಗಿ ಮಾಡೋದು ಬೇರೆ, ಇದು ಅವರೇ ಕ್ಯಾಂಡಿಡೇಟೇ ಮಾಡಬೇಕು. ಅದಾದಮೇಲೆ ಪ್ರತಿ ಪಕ್ಷ ಅವರು ಎಷ್ಟು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ ಅಲ್ಲಿ ಚುನಾವಣೆಗೆ, ಅಷ್ಟು ಜನ ಮೇಲೆ ಇರುವ ಎಲ್ಲ ಇದನ್ನು ಕ್ರೋಢೀಕರಿಸಿ ಎಲ್ಲ ಎಷ್ಟು ಕೇಸ್ ಇದೆ ಅದನ್ನು ಪ್ರಿಂಟ್ ಮೀಡಿಯಾವು ಕೊಡಬೇಕು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಕೊಡಬೇಕು, ಎರಡೂ ಕೊಡಬೇಕು. ಇದು ಪಕ್ಷದ ಜವಾಬ್ದಾರಿ. ಇದೆಲ್ಲವರೆಗೂ ಎರಡು ವಿಷಯನೂ ಕೂಡ ಅಭ್ಯರ್ಥಿ ಮತ್ತು ಪಕ್ಷ ಕಂಪಲ್ಸರಿಯಾಗಿ ಮಾಡಲೇಬೇಕು. ಈಗ ನೀವು ಕೇಳಿದ್ರೆ ನೀವು ಇದು ಜನರಿಗೆ ಹೇಗೆ ಗೊತ್ತಾಗ್ತದೆ ಅಂದರೆ, ಸೊ ಇದು ಮಾಡೋದ್ರಿಂದ ಜನರು ಗೊತ್ತಾಗ್ತದೆ ಇದು. ಸೊ ಜನರು ಗೊತ್ತಾಗಬೇಕಾದ್ರೆ ಒಂದೇ ವಿಷಯ ನಾವು ಮೀಡಿಯಾ ಮುಖಾಂತರನೇ ನಾವು ತೊಗೊಂಡು ಹೋಗಬೇಕು, ಬೇರೆ ದಾರಿನೇ ಇಲ್ಲ ಜನರಿಗೆ ಹೇಳಬೇಕಾದ್ರೆ. ಸೊ ಇದನ್ನು ಕೂಡ ನಾವು ಚುನಾವಣಾ ಆಯೋಗದ ವತಿಯಿಂದ ಕಟ್ಟುನಿಟ್ಟಾಗಿ ಇದನ್ನು ಪಾಲನೆ ಮಾಡಿಸ್ತಾ ಇದ್ದೀವಿ. ಸರ್, ಇನ್ನೊಂದು ಚುನಾವಣೆಯಲ್ಲಿ ಅಕ್ರಮ ಅಂದರೆ ಚುನಾವಣಾ ಅಕ್ರಮದ ಓಟದ್ದು ಫೇಕ್ ಅದು ಎಲ್ಲ ಇವೆ ಬಂದಿಂದ ಅದೆಲ್ಲ ನಿಂತು ಹೋಗಿದೆ. ಸೊ ಇವಾಗ ಹಣ ಸರಬರಾಜು ಒಂದಿಷ್ಟು ಮಾತು ಕೇಳಿ ಬರುತ್ತೆ, ಆಲ್ರೆಡಿ ಇವಾಗ ಎಲ್ಲಿ ತಲುಪಬೇಕು ತಲುಪಿಬಿಟ್ಟಿದೆ, ಸೊ ಯಾರಿಗೆ ತಲುಪಬೇಕು ತಲುಪಿಬಿಟ್ಟಿದೆ ಅಂತೇಳಿ. ಸೊ ಮುಂದೆ ನೀವು ಕ್ರಮ ಕೈಗೊಳ್ತೀರಿ ಅದು ಬೇರೆ ವಿಷಯ. ಸೊ ಈ ಹಣದ ಆಮಿಷ ಒಡ್ಡಿ ಸೊ ಓಟ್ ಕೇಳ್ತಾರೆ, ಸೊ ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ಈಗ ಎರಡು ವಿಷಯ ಇದೆ. ಬ್ರಾಡಾಗಿ ನಾವು ಹೇಳಬೇಕಾದ್ರೆ, ಒಂದು ಇವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಳೋದು, ಎರಡನೇದು ಜಾಗೃತಿ ಮೂಡಿಸು. ಇದು ಎರಡು ಪ್ಯಾರಲ್ಲಾಗಿ ಆಗಬೇಕು. ದುಡ್ಡು ಕೊಡೋನ್ನು ತಪ್ಪು, ತಗಲೋರ ಮೇಲೂ ತಪ್ಪು ಇದೆ. ಆ್ಯಕ್ಚುಲಿ ಇಟ್ ಇಸ್ ಆಲ್ಸೋ ಆರ್ ರಾಂಗ್ ಓನ್ಲಿ ದೇ ಆರ್ ಕಮಿಟಿಂಗ್. ಸೊ ಎರಡು ವಿಷಯ ನಾವು ಮಾಡ್ತಾ ಇದ್ದೀವಿ. ಈಗ ಸ್ವೀಪ್ ಎಂದು ನಾವು ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಎಂದು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ, ಸಾಕಷ್ಟು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಜನರ ಹತ್ರ ಇದನ್ನು ಇದು ಮಾಡಬೇಡಿ, ವೋಟ್ ಒಂದು ವೋಟಿಗೆ ಯಾವುದು ಅದಕ್ಕಿಂತ ಅಮೂಲ್ಯವಾದ್ದು, ಅದು ಅದಕ್ಕೇನು ನೀವು ಬೆಲೆ ನಿಗದಿ ಮಾಡೋಕ್ಕಾಗಲ್ಲ. ಒಂದು ವೋಟ್ನಲ್ಲಿ ಸೋತು CM ಹುದ್ದೆ ತಪ್ಪಿಸಿದವರೆಲ್ಲ ಇದ್ದಾರೆ, ಅಂಥ ಪ್ರಕರಣ ಇದೆ ಒಂದೇ ಒಂದು ವೋಟ್ನಲ್ಲಿ. ಮತ್ತು ಆ ಒಂದು ಓಟದ ಬೆಲೆ ಏನಂದರೆ ಅವ್ರಿಗೆ ಗೊತ್ತಾಗ್ತದೆ ಅದು ಒಂದು ಓಟದ ಬೆಲೆ ಏನಂದರೆ. ಸೊ ಇಂಥವು ಎಕ್ಸಾಂಪಲ್ಸ್ ಎಲ್ಲ ಹೇಳಿ ಜನರಿಗೆ ಹೇಳೋದು ಒಂದು ಕಡೆ. ಸೆಕೆಂಡ್, ಇದನ್ನು
ಸುಮಾರು 6 ತಿಂಗಳ ಹಿಂದೆ ಈ ಕಾರ್ಯಾಚರಣೆಯನ್ನು ಶುರುವಾಗಿದೆ. ವಿವಿಧ ಏಜೆನ್ಸಿ ಅಂದರೆ ಇದು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಆಗುವಾಗ ಈ ಏಜೆನ್ಸಿಗಳೆಲ್ಲ ಇದಲ್ವಾ, ಈಗ ಎಂಟೈರ್ ಸರ್ಕಾರಿ ಯಂತ್ರ ಮೆಷಿನರಿ, ಐ ಟಿ ಡಿಪಾರ್ಟ್ಮೆಂಟ್, ಇ ಡಿ ಡಿಪಾರ್ಟ್ಮೆಂಟ್, ಕಸ್ಟಮ್ಸ್, ಪೊಲೀಸ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಕೋಸ್ಟ್ ಗಾರ್ಡ್, ಸಿ ಎ ಎಸ್ ಎಫ್, ಸಿ ಆರ್ ಎಸ್ ಎಫ್, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್, ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಆರ್ ಬಿ ಐ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ, ಇಂಥವು ಒಂದು 18 ಏಜೆನ್ಸಿಗಳಿವೆ. ಇವೆಲ್ಲ ಕೂಡ ಚುನಾವಣಾ ಆಯೋಗದ ಕೈ ಕೆಳಗೆ ಕೆಲಸ ಮಾಡುವ, ಅವರ ನಿರ್ದೇಶನ ಮೇಲೆ ಕೆಲಸ ಮಾಡುವ ಒಂದು ಅಂಶ ಇದೆ. ನಮ್ಮ ಕಾನೂನಲ್ಲಿ ಅವಕಾಶ ಇದೆ, ಅವರು ಡೈರೆಕ್ಷನ್ ಕೊಡ್ತಾರೆ. ಸೊ ಇಂಥವು ಇದರಲ್ಲಿ ಈಗ ನೀವು ಹೇಳಿದಾಗ ಇವರು ಮುಂಚೆನೆ ಈ ರೈಡ್ಗಳು ಅದು ಶುರು ಮಾಡಿ ಎಲ್ಲೆಲ್ಲಿ ಇಂಥವು ಇದು ಇಂಟೆಲಿಜೆನ್ಸ್ ಮೇಲೆ ಬರ್ತದೋ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಒಂದು ಪಾಯಿಂಟ್. ಸೆಕೆಂಡ್, ಪ್ರತಿ ಈಗ ನೀವೇ ನೋಡಿದ್ದೀರಾ ಎಲ್ಲ ಕಡೆಯೂ ಎಷ್ಟು ಚೆಕ್ ಪೋಸ್ಟ್ ಆಗಿದೆ. ಕೆಲವು ಟೈಮ್ ಜನರೇ ಇದನ್ನು ನಮ್ಗೆ ಎಲ್ಲ ಚೆಕ್ ಮಾಡ್ತಾರೆ, ಪ್ರತಿಯೊಂದು ಮಾಡಲೇಬೇಕು. ಯಾರ್ದಕ್ಕೆ ಹಣ ತಗೊಂಡು ಹೋಗ್ತಾರೆ ನಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಸೊ ಪ್ರತಿಯೊಂದು ವೆಹಿಕಲ್ ಚೆಕಿಂಗ್ ಮಾಡ್ತೀವಿ ಪ್ರತಿಯೊಂದು ಕಡೆ. ಸೆಕೆಂಡ್, ಇಂಟೆಲಿಜೆನ್ಸ್ ಮೇಲೆ ಕೆಲಸ ಆಗ್ತದೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು 100 ಫ್ರೀಬಿಗಳನ್ನು ಸೀಸ್ ಮಾಡಿದ್ದಾರೆ, ಕೋಟಿಗಟ್ಟಲೆ ಫ್ರೀಬಿ ಸೀಸ್ ಮಾಡಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಮಾತ್ರ ಹೋದ ಅಸೆಂಬ್ಲಿ ಎಲೆಕ್ಷನಲ್ಲಿ 342 ಕೋಟಿಗಳು ಫ್ರೀಬಿ ಸೀಸ್ ಮಾಡಿದೆ. ಅಷ್ಟು ಕೋಟಿ ಸೀರೆಗಳು, ಪಾತ್ರಗಳು, ಅಯನ್ ಬಾಕ್ಸ್, ಮಿಕ್ಸಿ, ಗ್ರೈಂಡ್ರ್ಗಳು, ಫ್ಯಾನ್, ಟಿ ವಿ ಸೆಟ್ಸ್, ಇದೆಲ್ಲ ಸೀಸ್ ಆಯಿತು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ. ಅವರವರು ಇಲಾಖೆ ಅವರವ್ರ ಕಾನೂನಲ್ಲಿ ಅವಕಾಶ ಇದೆ ಇದೆಲ್ಲ ಮಾಡಿರಬೇಕೆಂದು. ಹೊಸದಾಗಿ ಮಾಡ್ತಾರೆ ಅಂದರೆ ಬಲ್ಕ್ ಕೂಡಿಸಿ ಇಮ್ಮಿಡಿಯೇಟ್ಲಿ ಸೀಸ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ಇದೆಲ್ಲ ಅವ್ರ ಕಡೆಯಿಂದ ಮಾಡೋದು. ಮೂರನೇದು, ಈ ಹಣ ಕೊಡೋದು ಬಗ್ಗೆ ನೀವು ಹೇಳಿದರೆ ಆನ್ಲೈನ್ ಪ್ಲಾಟ್ಫಾರ್ಮ್, ಅದನ್ನು ಕೂಡ ನಾವು ಮಾಡ್ತೇವೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಎನ್ ಪಿ ಸಿ ಎ ಅಂತಿದೆ. ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್, ಅದು ನೀವು ನೆಟ್ ಬ್ಯಾಂಕಿಂಗಿಂದ ಮಾಡಿ, ಇಲ್ಲ ಡೆಬಿಟ್ ಕಾರ್ಡಲ್ಲಿ ಪಿ ಒ ಎಸ್ ಮಿಷಿನಿಂದ ಮಾಡಿ, ಇಲ್ಲ ನೀವು ಗೂಗಲ್ ಪೇ, ಪೇಟಿಎಮ್, ರ್ಯಾಸರ್ ಪೇ, ಯು ಪಿ ಐ ಟ್ರಾನ್ಸಾಕ್ಷನ್, ಯಾವುದೇ ಟ್ರಾನ್ಸಾಕ್ಷನ್ ಇರಲಿ, ಇದೆಲ್ಲ ಕೂಡ ರೆಕಾರ್ಡ್ ಆಗ್ತದೆ. 1 ರೂಪಾಯಿ ಮಾಡಿದ್ರು ರೆಕಾರ್ಡ್ ಆಗ್ತದೆ, ಡೇಟಾಬೇಸ್ನಲ್ಲಿ ಇರ್ತದೆ. ಸೊ ಇದನ್ನು ಕೂಡ ನಾವು ಈ ಏಜೆನ್ಸಿಗಳ ಮುಖಾಂತರ ಯಾವ ಅಕೌಂಟಿಂದ ಯಾವ್ಯಾವ ಅಕೌಂಟಿಗೆ ಎಷ್ಟು ಅಮೌಂಟ್ ಹೋಗ್ತಾ ಇದೆ ಇದನ್ನು ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ಬ್ಯಾಂಕ್ನಲ್ಲಿಂದ ಕೂಡ ವಿಡ್ರಾಯಲ್ಸ್ ಡೈಲಿ ಎಷ್ಟು ಕ್ಯಾಶ್ ಆಗ್ತಾ ಇದೆ, ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್, ಸಂಶಯಾತ್ಮಕ ಒಂದು ಟ್ರಾನ್ಸಾಕ್ಷನ್ ಇದೆ, ಅದು ಸಸ್ಪಿಷಿಯಸ್ ಆಗಿದೆ, ಡೌಟ್ ಬರ್ತದೆ ನೋಡಿದರೆ, ಅಂಥವು ಇದನ್ನು ಅನಲೈಸ್ ಮಾಡೋಕ್ಕೆ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರು ಇದು ಮಾಡಿ ಅಂಥವು ಪ್ರಕರಣ ಮೇಲೆ ನಿಗಾ ಇಟ್ಟು ಇಮ್ಮಿಡಿಯೇಟ್ಲಿ ಕೇಸ್ ಮಾಡ್ತಾರೆ, ಮತ್ತು ವಿಚಾರಣೆ ಮುಂದುಕೊಡ್ತದೆ. ಸೆಕೆಂಡ್, ಅಂಥವು ಕೇಸನ್ನು ಸಂಬಂಧಪಟ್ಟ ಏಜೆನ್ಸಿಗಳೇ ಕೊಟ್ಬಿಡ್ತೀವಿ, ಟೆಕ್ನಿಕಲ್ ಐ ಟಿ ಡಿಪಾರ್ಟ್ಮೆಂಟು ಕೊಟ್ಬಿಡ್ತೀವಿ. ಸೊ ಇವ್ರದ್ದು ನೋಡಿ ಇದು ಸಸ್ಪಿಷಿಯಸ್ ಇದೆ, ಇದು ವಿಚಾರಣೆ ಮಾಡಿ, ಇ ಡಿ ಕೊಡ್ತೀವಿ, ಈ ಥರ ಕೊಡ್ತಾ ಇದ್ದೀವಿ. ಸೊ ಅದರಿಂದ ಇವರು ಇಷ್ಟೆಲ್ಲ ನಾವು ಮಾಡಿದ್ರೂ ಕೂಡ ಕೆಲವು ಕಡೆ ಅದು ಬರ್ತಾ ಇರ್ತದೆ, ಅದನ್ನು ನಾವು 100 ನಾವು ಎಲ್ಲ ತಡೆ ಮಾಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಪ್ರಯತ್ನ ನಡೀತಾ ಇದೆ. ಈಗಾಗಲೇ ನಾನು ಹೇಳಿದ್ದೇನೆ ಸಿ ವಿಜಿಲ್ ಅಂತ, ಅಂಥ ವಿಷಯ ಗೊತ್ತಾದಾಗ ಎಲ್ಲ ನಾಗರಿಕರು ಜವಾಬ್ದಾರಿ ಇದೆ, ಬರೀ ಚುನಾವಣಾ ಆಯೋಗ ಮಾತ್ರ ಅಲ್ಲ. ಸೊ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಸಾಕು. ಅಭ್ಯರ್ಥಿಗೂ ಮತ್ತು ಪಕ್ಷಕ್ಕೂ ಕೂಡ ಒಂದಿಷ್ಟು ಚುನಾವಣಾ ವೆಚ್ಚವನ್ನು ಇಂತಿಷ್ಟೇ ಅಂತ ನಿಗದಿ ಮಾಡಿರ್ತಾರೆ, ಮ್ಯಾಕ್ಸಿಮಮ್ ಲಿಮಿಟ್ ಇಷ್ಟೇ ಇರಬೇಕಂತೇಳಿ. ಸುಮಾರು ಸಾರಿ ಗ್ರೌಂಡ್ ಲೆವೆಲಲ್ಲಿ ನೋಡಿದಾಗ, ಅವ್ರು ಮಾಡೋ ಸಮಾವೇಶಗಳನ್ನು, ರ್ಯಾಲಿಗಳನ್ನೆಲ್ಲ ನೋಡಿದಾಗ ಅದು ಮೀರಿದೆ ಅಂತ ನಮಗೆ ಕಣ್ಣಿಗೆ ಕಾಣಿಸುತ್ತೆ, ಬಟ್ ಹೆಚ್ಚು ಪ್ರೂಫ್ ಸಿಗಲ್ಲ. ಸೊ ಇವಾಗ ಒಂದು ಅಭ್ಯರ್ಥಿಗೆ ಎಷ್ಟು ಲಕ್ಷ ರೂಪಾಯಿ ನಿಗದಿಯಾಗಿದೆ? ಎರಡು ವಿಷಯ ನಾನು ಹೇಳ್ತೇನೆ ಇದರಲ್ಲಿ ನೀವು ಹೇಳಿದ್ದು. ಒಂದು, ಫಸ್ಟ್ ಮೊದಲನೇ ವಿಷಯ, ನೀವು ಹೇಳೋದು ಅಂಥ ಒಂದು ಭಾವನೆ ಬರಬಹುದು, ಯಾಕಂದರೆ ಇಷ್ಟು ದೊಡ್ಡ ರ್ಯಾಲಿ ಮಾಡ್ತಾರೆ, ಇದಕ್ಕೆ ಎಷ್ಟು ಕೋಟಿ ಗಟ್ಟಲೆ ಖರ್ಚು ಮಾಡಬೇಕಲ್ವಾ, ಇದು ಮಿತಿ ಎಲ್ಲಿ ಬರ್ತದಲ್ವಾ, ಈ ಪ್ರಶ್ನೆ ಬರ್ತದೆ. ಇದರಲ್ಲಿ ಖರ್ಚು ವೆಚ್ಚಗಳಿಗೆ ಇದು ಎರಡು ವಿಷಯ. ಒಂದು, ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಪಕ್ಷಗಳ ವೆಚ್ಚಗಳು, ಎರಡನೇದು ಅಭ್ಯರ್ಥಿಯ ವೆಚ್ಚಗಳು. ರಾಜಕೀಯ ಪಕ್ಷಗಳ ವೆಚ್ಚಗಳಿಗೆ ಮಿತಿ ಇಲ್ಲ, ಇಲ್ಲ ಮಿತಿ ಇಲ್ಲ. ರಾಜಕೀಯ ಪಕ್ಷ ಎಷ್ಟು ಬೇಕಾದರೂ ಖರ್ಚು ಮಾಡಬಹುದು, ಆದರೆ ಅವರು ಎಷ್ಟು ಖರ್ಚು ಮಾಡಿದ್ದಾರೆ, ಎಲ್ಲಿಂದ ಅವ್ರಿಗೆ ದುಡ್ಡು ಬಂದಿದೆ, ಮತ್ತೆ ಮೂಲ ಎಲ್ಲಿಂದ ಬಂತ ಆ ಮೂಲ, ಎರಡನೇದು ಪ್ರತಿ ವರ್ಷ ವಾರ್ಷಿಕ ಲೆಕ್ಕ ಪರಿಶೋ ಇದು ಮಾಡಬೇಕು, ಆ್ಯನುವಲ್ ಅಕೌಂಟಿಂಗ್ ಆಡಿಟಿಂಗ್ ಮಾಡಬೇಕು, ಕಾಂಟ್ರಿಬ್ಯೂಷನ್ ರಿಪೋರ್ಟ್ ಕೊಡಬೇಕು ಎಲ್ಲಿಂದ ಬಂತು, ಆ್ಯನುವಲ್ ಆಡಿಟ್ ಇದು, ಇದೆಲ್ಲ ಪ್ರತಿ ವರ್ಷ ಅವರು ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡದೇ ಇದ್ದರೆ ದೇ ವಿಲ್ ಲೂಸ್ ದರ್ ಸಿಂಬಲ್, ಸಿಂಬಲ್ ಚಿನ್ನ ಹೋಗ್ಬಿಡ್ತು. ಸೊ ಇಂಥವು ಒಂದು ದೊಡ್ಡ ರಿಸ್ಕ್ ಇದೆ ಅವ್ರಿಗೆ. ಸೊ ಅದರಿಂದ ಮೋಸ್ಟ್ಲಿ ನೀವು ನೋಡಿದರೆ ಎಲ್ಲ ಪಾರ್ಟಿಗಳು ಕಂಪ್ಲೈ ಮಾಡ್ತಾರೆ, ಖರ್ಚಿಗೆ ಮಿತಿ ಇಲ್ಲದೇ ಇರ್ಬೋದು, ಬಟ್ ಎಷ್ಟು ಖರ್ಚು ಮಾಡಿದಾಗ ಹೇಳಲೇಬೇಕು. ಈಗ ನೀವು ಚುನಾವಣಾ ಆಯೋಗ ಹೋದರೆ ಅದು ಪಬ್ಲಿಕ್ಗೆ ಬಂದೇ ಬರ್ತದೆ, ಮೀಡಿಯಾ ಮುಖಾಂತರ ಪಬ್ಲಿಕ್ ಬಂದೇ ಬರುತ್ತೆ, ಜನರಿಗೆ ಗೊತ್ತಾಗ್ತದೆ. ಸೆಕೆಂಡ್, ಎಲ್ಲಿಂದ ಬಂತು ಅದನ್ನು ಹೇಳಬೇಕು. ಇದು ಎರಡು ವಿಷಯ ಇದೆ. ಎರಡನೇ ಪಾರ್ಟ್ ಏನೆಂದರೆ ಅಭ್ಯರ್ಥಿಗಳು. ಅಭ್ಯರ್ಥಿಗಳಿಗೆ ನೀವು ಹೇಳಿದಾಗ
ವೆಚ್ಚದ ಮಿತಿ ಇದೆ. ಈಗ ನಮ್ಮ ಲೋಕಸಭಾ ಚುನಾವಣೆಗೆ ಒಬ್ಬ ಅಭ್ಯರ್ಥಿಗೆ 95 ಲಕ್ಷ ತನಕ ಖರ್ಚು ಮಾಡ್ಬೋದು. 95 ಲಕ್ಷಕ್ಕೆ ಮೇಲೆ 1 ರೂಪಾಯಿ ಖರ್ಚು ಮಾಡಿದ್ರು ಡಿಸ್ಕ್ವಾಲಿಫಿಕೇಶನ್ ಆಗ್ತದೆ. ಸುಮಾರು ಜನ ಇದ್ದಾರೆ ಡಿಸ್ಕ್ವಾಲಿಫಿಕೇಶನ್ ಲಿಸ್ಟ್, ಒಂದು 180 ಜನ ಇದ್ದಾರೆ ಹೋದ ಚುನಾವಣೆಗೆಲ್ಲ ಡಿಸ್ಕ್ವಾಲಿಫೈ ಆದರು. ಇವರೆಲ್ಲ ಮತ್ತೆ 6 ವರ್ಷ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಎಲೆಕ್ಷನಲ್ಲಿ, ಅಂದರೆ ಯಾವುದು ಕ್ರಮ ಆಗಲ್ಲ ಎಂದಿಲ್ಲ. ಈಗ ಅಂತೂ ಒಂದು ಡೌಟ್ ಬರಬಾರದು ಜನರ ಹತ್ರ, ಎಲ್ಲ ಏನೇನೋ ನಡೀತದೆ, ನಾವು ಯಾವುದು ಏನೂ ಆಗ್ತಾ ಇಲ್ಲ ಅಂತ ಹೋಗೋದಿಲ್ಲ. ಮೇ ಬಿ ಇದು ಎಲ್ರಿಗೂ ಈ ಮಾಹಿತಿ ತಲುಪದೇ ಇರಬಹುದು, ಬಟ್ ಆರ್ಡರೇ ಇದೆ. ಇವರು ಮತ್ತೆ ಇನ್ನೂ 6 ವರ್ಷಕ್ಕೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಎಲ್ಲೂ. ಇದು ಒಂದು, ಇದು ಕೊಡದೇ ಆದರೆ ಮತ್ತೆ ಪೊಲಿಟಿಕಲ್ ಪಾರ್ಟಿ ಮೇಲೂ ಕ್ರಮ ಆಗ್ತದೆ. ಕೆಲವು ಪೊಲಿಟಿಕಲ್ ಪಾರ್ಟಿ ದೇ ಲಾಸ್ಟ್ ದರ್ ಸಿಂಬಲ್ಸ್, ಚಿನ್ನ ಹೋಗ್ಬಿಡ್ತದೆ, ಬೇರೆ ಸಿಂಬಲ್ ಆಯ್ಕೆ ಮಾಡಬೇಕು. ಇಂಥವು ಕಠಿಣ ಕ್ರಮಗಳು ತಗೊಳ್ಳೋ ಕೂಡ ಅವಕಾಶ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ 40 ಲಕ್ಷ ತನ ಖರ್ಚು ಮಾಡಬಹುದು ಒಬ್ಬ ಅಭ್ಯರ್ಥಿ. ಸೊ ಮೊನ್ನೆ March 16 ಏನು ಮುಖ್ಯ ಚುನಾವಣಾ ಆಯುಕ್ತರು ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಿದರು. ಸೊ ಅವತ್ತು ಸ್ಪೆಸಿಫಿಕ್ಕಾಗಿ ಒಂದು ವಿಷಯದ ಮೇಲೆ ಅವರು ಹೆಚ್ಚು ಸ್ಟ್ರೆಸ್ ಕೊಟ್ಟರು, ಏನಂತಂದರೆ ಈ ದ್ವೇಷ ಭಾಷಣಗಳ ಮೇಲೆ. ಸೊ ಅದು ಹಾಂ, ಹೇಟ್ ಸ್ಪೀಚ್ ಮೇಲೆ ತುಂಬ ನಾವು ಗಮನ ಇರ್ತೀವಿ. ಅದು ಹೇಟ್ ಸ್ಪೀಚ್ ಅಂದ ತಕ್ಷಣ ಎಲ್ಲ ಬಂದುಬಿಡುತ್ತೆ, ಧರ್ಮ ಜಾತಿ ವೈಯಕ್ತಿಕ ಎಲ್ಲ ಬಂದುಬಿಡುತ್ತೆ. ಸೊ ಈಗಾಗಲೇ ನಮ್ಮ ಕರ್ನಾಟಕ ಚುನಾವಣೆ ಭರಾಟೆಯನ್ನು ನೋಡಿದರೆ, ಸೊ ಆಲ್ರೆಡಿ ಒಂದೆರಡು ಸ್ಪೀಚ್ಗಳನ್ನು ನೋಡಿ ನಿಮಗೆ ಕಂಪ್ಲೇಂಟ್ ಕೂಡ ಬಂದಾಗಿದೆ. ಸೊ ರಾಜಕೀಯ ಮುಖಂಡರುಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಸೊ ಈಗ ನೀವು ಹೇಳಿದಾಗ ಕೆಲವು ಈ ಚುನಾವಣೆ ಸಂದರ್ಭದಲ್ಲೂ ಶುರುವಿನಲ್ಲೇ ಬಂತು ಕೆಲವು, ಬಟ್ ಎಲ್ಲ ಕೇಸ್ನಲ್ಲೂ ಕೂಡ FIR ದಾಖಲಾಗಿದೆ. ಒಂದು ಈಗ ಎಲ್ರಿಗೂ ನಾವು ಮಾಹಿತಿ ಹೇಳಬೇಕಾದ್ರೆ ಇದು ಒಂದು ಅಂಥವು ಇದನ್ನು ರೇಸ್, ರಿಲಿಜನ್, ಕಾಸ್ಟ್, ಸೆಕ್ಸ್, ಬರ್ತ್, ಪ್ಲೇಸ್ ಆಫ್ ಬರ್ತು ಇದ್ರ ಬಗ್ಗೆ ಇದನ್ನು ಇಟ್ಕೊಂಡು ಏನೇ ಮಾತಾಡಿದ್ರು ಪೊಲಿಟಿಕಲ್ ರೀತಿಯಲ್ಲಿ ಯಾರಿಗೆ ಒಂದು ಅನುಕೂಲವಾಗುವ ರೀತಿಯಲ್ಲಿ ಒಂದು ಪಕ್ಷಕ್ಕೋ ಒಂದು ಕ್ಯಾಂಡಿಡೇಟ್ಗೋ ಆಗುವ ರೀತಿಯಲ್ಲಿ ಮಾಡಿದರೆ, ಮತ್ತು ದಿಸ್ ಅಮೌಂಟ್ಸ್ ಟು ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ದ ಗ್ರೂಪ್ಸ್ ಅಂತ ಹೇಳ್ತಾರೆ. ಬೇರೆ ಬೇರೆ ಗುಂಪುಗಳಿಗೂ ಮಧ್ಯದಲ್ಲಿ ಒಂದು ವಿರೋಧವನ್ನು ಮಾಡಿಸುವ ಒಂದು ಕೆಲಸ ಮಾಡೋದು, ಇಂಥವು ವಿಚಾರಗಳಿಗೆ ಇದು ಹೇಟ್ ಸ್ಪೀಚ್ ಎಂದು ನಾವು ಕರಿತೀವಿ. ಸೊ ಇದರದ್ದು ಆಲ್ರೆಡಿ ಕೆಲವು FIR ಆಗಿದೆ. ಈಗ ನೀವು ಯಾವುದು ಹೇಳ್ತಾ ಇದ್ದೀರ, ಆರಂಭದಲ್ಲಿ ಬಂತು, ಪ್ರತಿಯೊಂದು ಕೇಸ್ನಲ್ಲಿ FIR ಆಗಿದೆ, ಪ್ರತಿಯೊಂದು ಕೇಸ್ನಲ್ಲಿ FIR ಆಗಿದೆ. ಸೊ ಜನರಿಗೆ ಇದರಲ್ಲಿ ನಾವು ಹೇಳೋದೇನೆಂದರೆ, ಇಂಥ ವಿಷಯಗಳು ಅಭ್ಯರ್ಥಿಗಳು ಯಾರೇ ಮಾತಾಡಿದ್ರು, ರಾಜಕೀಯ ನಾಯಕರುಗಳು ಯಾರೇ ಮಾತಾಡಿದ್ರು, ಅವ್ರ ವಿರುದ್ಧ ಖಂಡಿತವಾಗಿ ಕ್ರಮ ಆಗೇ ಆಗ್ತದೆ. ಮತ್ತು ದಟ್ ವಿಲ್ ಆಲ್ಸೋ ರೆಫ್ಲೆಕ್ಟ್, ಮತ್ತು ಜನರಿಗೆ ಗೊತ್ತಾಗ್ತದೆ ಮೀಡಿಯಾ ಮುಖಾಂತರ, ದಟ್ ವಿಲ್ ಇಂಪ್ಯಾಕ್ಟ್ ದರ್ ಕ್ಯಾಂಡಿಡೇಟ್ಸ್ ಪ್ರಾಸ್ಪೆಕ್ಟ್ಸನ್ನು ಅವ್ರ ಮೇಲೆ ಇಂಪ್ಯಾಕ್ಟ್ ಆಗೇ ಆಗ್ತದೆ. ಸರ್, ಕೊನೆಯದಾಗಿ ನಮ್ಮ ಮತದಾರರಿಗೆ ಚುನಾವಣಾ ಆಯೋಗದ ಮೂಲಕ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಹಾಂ, ಈ ಕೊನೆಯದು ನಾವು ಚುನಾವಣಾ ಆಯೋಗ ವತಿಯಿಂದ ನಾವು ಹೇಳಬೇಕಾದ್ರೆ, ಐ ಥಿಂಕ್ ಫಸ್ಟ್ ವಿಷಯ ನನ್ನ ಇದರಲ್ಲಿ ಮತದಾನ ಮಾಡಲಿಕ್ಕೆ ಪ್ರಮುಖವಾದ ವಿಷಯ ಮತದಾರರ ಪಟ್ಟಿನಲ್ಲಿ ಅವ್ರ ಹೆಸರು ಇರಬೇಕು. ಹೆಸರು ಇಲ್ಲದೇ ಇದ್ದರೆ ಮತದಾನ ಮಾಡೋಕ್ಕೆ ಅವಕಾಶವೇ ಇಲ್ಲ. ID ಕಾರ್ಡ್ ಯಾವುದು ಬೇಕಾದ್ರೆ ಯೂಸ್ ಮಾಡ್ಬೋದು. ಈ ಚುನಾವಣಾ ಆಯೋಗ ಒಂದು 12-13 ID ಕಾರ್ಡ್ಗಳು ಕೊಟ್ಟಿದೆ, ಬೇರೆ ಬೇರೆ ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟು, ನರೇಗಾ ಕಾರ್ಡ್, ಪೋಸ್ಟ್ ಆಫೀಸ್ ಬ್ಯಾಂಕ್ ಪಾಸ್ಬುಕ್, ಗ್ಯಾಸ್ ಕನೆಕ್ಷನ್ ಇದು ಕಾರ್ಡ್, ಈ ಥರ ರೇಷನ್ ಕಾರ್ಡ್ಗಳು, ಈ ಥರ ಬೇರೆ ಬೇರೆ ಕಾರ್ಡ್ಗಳು ಎಲ್ಲ ಕೊಟ್ಟಿದ್ದಾರೆ. ಸೊ ಇದೆಲ್ಲ ತಗೊಂಡು ಹೋಗಿ ID ಕಾರ್ಡ್ ಗುರುತಿನ ಚೀಟಿಯಾಗಿ ತೋರಿಸ್ಬೋದು. ಆದರೆ ಅವ್ರ ಹೆಸರು ಮತದಾರ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಅವರು ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಮೊದಲು ಏನು ಮಾಡಬೇಕು, ಮತದಾರ ಪಟ್ಟಿನಲ್ಲಿ ನಮ್ಮ ಹೆಸರು ಇದೆಯಾ ಅಲ್ವಾ ಖಚಿತಪಡಿಸ್ಕೊಳ್ಬೇಕು, ಅದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಸೊ ಇದಕ್ಕೆ ನಾವು VHA ಆ್ಯಪ್ ಎಂದು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಎಂದು ಒಂದು ಆ್ಯಪ್ ಇದೆ, ಇಲ್ಲ ECI.gov.in ಎಂದು ಒಂದು ಪೋರ್ಟಲ್ ಇದೆ. ಇದರಲ್ಲಿ ಹೋಗಿ ನಮ್ಮ ಹೆಸರು ಅಥವಾ ಎಪಿಕ್ ID ಕಾರ್ಡ್ ನಂಬರ್ ಹೊಡೆದರೆ ಡೀಟೇಲ್ಸ್ ಬಂದರೆ ನಮ್ಮ ಹೆಸರು ಅದರಲ್ಲಿ ಇದೆ ಎಂದು ಅರ್ಥ. ಈಗ ಗ್ರಾಮೀಣ ಭಾಗದಲ್ಲಿ ಇಂಥವು ಸೌಲಭ್ಯಗಳೆಲ್ಲ ಚೆಕ್ ಮಾಡೋಕ್ಕೆ ನನಗೆ ಆ್ಯಪ್ ಗೊತ್ತಿಲ್ಲ ಅಂದರೆ ಅವ್ರು ಲೋಕಲ್ BLO ಕೇಳಿದ್ರೇ ಸಾಕು, ಅವ್ರ ಊರಿನಲ್ಲೇ ಅಂಗನವಾಡಿ ಟೀಚರ್ ಇರ್ತಾರೆ, ನನ್ನ ಹೆಸರು ಇದೆಯಾ ಇಲ್ಲ ತೆಗೆದಿದ್ದೀರಾ ಮತ್ತು ಕೇಳಿದರೆ ಅವರು ಹೇಳ್ತಾರೆ, ತೋರಿಸ್ತಾರೆ ನಿಮ್ಮ ಹೆಸರಿದೆ, ಚೆಕ್ ಮಾಡಬೇಕು. ಚೆಕ್ ಮಾಡಿ ಇಲ್ಲದೇ ಇದ್ದರೆ ಇಮ್ಮಿಡಿಯೇಟ್ಲಿ ಇದು ಮಾಡಬೇಕು, ಅರ್ಜಿ ಕೊಡಬೇಕು, ನಮೂನೆ 6ನಲ್ಲಿ ಅರ್ಜಿ ಕೊಡಬೇಕು. ಈಗಾಗಲೇ ಕೊನೆಯ ದಿನಾಂಕ ಈ ದಕ್ಷಿಣ ಭಾಗದಲ್ಲಿ 2ನೇ ಹಂತದಲ್ಲಿ ಚುನಾವಣೆಗೆ ಹೋಗುವ 14 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ March 25 ಕೊನೆಯ ದಿನಾಂಕ ಮುಗಿದೋಯಿತು. ಇನ್ನು ಮುಂದೆ ಇವರ ಹೆಸರು ಈ ಎಲೆಕ್ಷನ್ಗೆ ಸೇರ್ಪಡೆ ಮಾಡೋಕ್ಕೆ ಅವಕಾಶ ಇಲ್ಲ, ಆದರೆ ಅರ್ಜಿ ಕೊಡಬಹುದು. ಅರ್ಜಿ ಕೊಡೋಕ್ಕೆ ಏನು ಅಡ್ಡಿ ಇಲ್ಲ, ಇವತ್ತು ಕೊಡಬಹುದು, ಎಲೆಕ್ಷನ್ ದಿವಸ ಕೂಡ ಕೊಡಬಹುದು, ಆನ್ಲೈನಲ್ಲಿ ಮಾಡಬಹುದು. ಆದರೆ ವೋಟ್ ಹಾಕೋಕ್ಕಾಗಲ್ಲ, ಈ ಸರಿ ವೋಟ್ ಹಾಕೋಕ್ಕಾಗಲ್ಲ, ಅದು ಪ್ರಾಸೆಸ್ ಆಗಲ್ಲ, ಎಲೆಕ್ಷನ್ ಮುಗಿದ ಮೇಲೆ ಪ್ರಾಸೆಸ್ ಆಗ್ತದೆ. ಎರಡನೇದು ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿರುವ ಮಿಕ್ಕುಳಿದ 14 ಕಾನ್ಸ್ಟಿಟ್ಯೂನ್ಸಿಗಳಿಗೆ 4ನೇ ತಾರೀಕು ತನಕ ಇನ್ನೂ ಟೈಮ್ ಇದೆ.
ಇದನ್ನು ಇಮ್ಮಿಡಿಯೇಟ್ಲಿ ತಕ್ಷಣ ಅವ್ರು ಚೆಕ್ ಮಾಡ್ಬೋದು. ಚೆಕ್ ಮಾಡಿಕೊಂಡು ವೋಟರ್ ಲಿಸ್ಟ್ನಲ್ಲಿ ಹೆಸರು ಇಲ್ಲದೆ ಇದ್ದರೆ ನಮೂನೆ ಆರ್ನಲ್ಲಿ ಇಮ್ಮಿಡಿಯೇಟ್ಲಿ ಒಂದು ನಿಮಿಷ ಎರಡು ನಿಮಿಷ ಆಗೋಲ್ಲ ಫೋನ್ನಲ್ಲಿ ಮಾಡೋಕ್ಕೆ. ಅದು ಬೇರೆ ಏನೂ ಬೇಕಾಗಿಲ್ಲ. ಒಂದು ವೋಟರ್ ಐ ಡಿ ಕಾರ್ಡ್ ಒಂದು ಬೇಕು, ಒಂದು ಐ ಡಿ ಕಾರ್ಡ್ ಯಾವುದೋ ಒಂದು ಐ ಡಿ ಕಾರ್ಡ್ ಬೇಕು, ಒಂದು ಫೋಟೋ ಬೇಕು ಅಷ್ಟೇ. ನಮೂನೆ ಫಿಲ್ ಮಾಡಿದರೆ ಇಮ್ಮಿಡಿಯೇಟ್ಲಿ ಒಂದು ವಾರದಲ್ಲಿ ಕ್ಲಿಯರ್ ಆಗ್ತದೆ. ಇದು ಒಂದು ವಿಷಯ. ಸೆಕೆಂಡ್ ವಿಷಯ, ಈ ಮತದಾನ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಆವಾಗ ಮೊನ್ನೆ ನಾನು ಯಾವುದೋ ಒಂದು ಇದು ಪ್ರೋಗ್ರಾಮ್ಗೆ ಹೋದಾಗ ಒಬ್ಬ ಕಾಲರ್ ಕೇಳ್ತಾ ಇದ್ದರು, ಆವತ್ತು ನಾನು ಊರಿಗೆ ಹೋಗಬೇಕು, ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ನನಗೆ ಪೋಸ್ಟಲ್ ಬ್ಯಾಲೆಟ್ ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಸರಿ, ಮತದಾನ ದಿನಾಂಕ ನಿಗದಿ ಮಾಡೋದು ಎಲ್ಲ ವಿಚಾರಗಳು ಗಣನೆಗೆ ತಗೊಂಡು ಚುನಾವಣಾ ಆಯೋಗ ಒಂದು ನಿಗದಿ ಮಾಡ್ತದೆ. ಅದನ್ನು ಯಾವುದೇ ಕಾರಣ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಬೇರೆ ಚುನಾವಣಾ ಆಯೋಗ ಬೇರೆ ಯಾವುದೋ ಅನಿವಾರ್ಯ ಕೈಮೀರಿದ ವಿಷಯ ನಡೆದರೆ ಮಾತ್ರ ಸಾಧ್ಯ, ಮುಂದೂಡ್ಬೋದು ಅಷ್ಟೇ. ಇಲ್ಲ, ಹೊರತು ಬೇರೆ ಪರ್ಸ್ನಲ್ ರೀಸನ್ಸ್ಗಾಗಿ ಯಾವುದೂ ಇಲ್ಲ. ಮತ್ತು ಪೋಸ್ಟಲ್ ಬ್ಯಾಲೆಟು ಕೊಡಲ್ಲ. ಸೊ ಅವತ್ತು ಈಗಾಗಲೇ ಗೊತ್ತಿದೆ ಯಾವ ಡೇಟಿಗೆ, ಏಪ್ರಿಲ್ 26 ಮತ್ತು ಮೇ 7ನೇ ತಾರೀಕು ಅಂದರೆ ನಮಗೆ ಗೊತ್ತಿದೆ. ಈಗಾಗಲೇ ಪ್ಲ್ಯಾನ್ ಮಾಡಿಕೊಂಡು ಆವತ್ತಿನ ದಿವಸ ಬೇಗ ಹೋಗಿ ವೋಟ್ ಹಾಕೋ ಔಟ್ ಆಗಬೇಕು. ಇದು ನಾವು ಜನರ ಮತದಾರರಲ್ಲಿ ನಾವು ಮಾಡೋ ಒಂದು ವಿನಂತಿ, ಇದನ್ನು ಒಂದು ರಿಕ್ವೆಸ್ಟ್. ಇದು ಮೂರನೇದು ಆಮಿಷಗಳು. ಈಗಾಗಲೇ ನೀವು ಹೇಳಿದಾಗ ಆಮಿಷಗಳು ಬೇರೆ ಬೇರೆ ರೀತಿಯಲ್ಲಿ ಆಮಿಷಗಳು ಅದು ಇದೆಲ್ಲ ಕೊಡ್ತಾ ಇರ್ತಾರೆ. ಇದನ್ನು ಸಿಟಿಸನ್ಸ್ ನಾಗರಿಕರು ಇದ್ರ ಮೇಲೆ ಸ್ವಲ್ಪ ನಿಗಾ ಇಡಬೇಕು. ಸೊ ಅದಕ್ಕೆ ಆ ಸಿ ವಿಜಿಲ್ ಆ್ಯಪ್ ಬಗ್ಗೆ ಹೇಳಿದ್ದೇನೆ, 1950 ಕಾಲ್ ಸೆಂಟರ್ ಬಗ್ಗೆ ಹೇಳಿದೆ. ಸೊ ಈ ವಿಚಾರಗಳನ್ನು ಉಪಯೋಗ ಮಾಡಿ ಎಲ್ಲಿನೂ ಈ ಥರ ಒಂದು ಗೈರ್ಕಾನೂನು ವಿಷಯ ನಡೆದರೆ ಅದು ನಮ್ಮ ಗಮನಕ್ಕೆ ತರಬೇಕು. ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಇದು ಮೂರು ವಿಷಯಗಳು ಮಾಡಬೇಕು. ಇದನ್ನೇ ನಾವು ಜನರಲ್ಲಿ ನಮ್ಮ ವಿನಂತಿ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಚುನಾವಣೆ ಅಧಿಕಾರಿಗಳಾದಂಥ ವೆಂಕಟೇಶ್ ಕುಮಾರ್ ಅವರು ಹಲವಾರು ವಿಷಯಗಳನ್ನು, ಅದರಲ್ಲೂ ಹಲವಾರು ಪ್ರಮುಖವಾದ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಮತದಾನ ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ ಕೂಡ. ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕು ಹಾಗೂ ಎಚ್ಚರಿಕೆಯಿಂದ ಮತ ಚಲಾಯಿಸಬೇಕು. ಜೊತೆಗೆ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಕೂಡ ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲಿಕ್ಕೆ ಸಹಕರಿಸಬೇಕು. ಮತ್ತು ಚುನಾವಣಾ ಆಯೋಗ ಏನೆಲ್ಲ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಅವುಗಳನ್ನು ತಪ್ಪದೇ ಪಾಲನೆ ಮಾಡಬೇಕು ಅನ್ನುವ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇದೇ ಇವತ್ತಿನ ವಿಶೇಷ. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವಾರು ವಿಷಯ ಹಂಚಿಕೊಂಡ್ರೆ ತಮಗೆ ಧನ್ಯವಾದ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು.